ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ನವೆಂಬರ್ 22ನೇ ತಾರೀಕು, ಮಂಗಳವಾರ 2022ನೇ ಇಸ್ವಿ, ಮಾಸ ಶಿವರಾತ್ರಿ. ಇವತ್ತಿನ ದಿನ ವಿಶೇಷತೆಯಲ್ಲಿ ಮಾಸ ಶಿವರಾತ್ರಿಯ ಪ್ರಯುಕ್ತ ನಾವು ಶಿವನ ದರ್ಶನವನ್ನು ಮಾಡ್ತಾ ಇದ್ದೀವಿ, ಜೊತೆಗೆ ಶಿವನಿಗೆ ನಡೆಯುವಂತಹ ಮಹಾಮಂಗಳಾರತಿಯಲ್ಲಿ ಪಾಲ್ಗೊಳ್ಳೋಣ, ಬನ್ನಿ. ಶ್ರೀಕಂಠೇಶ್ವರ ಗೌರೀಶ, ಶ್ರೀಗಂಗಾಧರ ಪರಮೇಶ, ದೀರ್ಘಜಟಾಧರ ಶಂಭೋ ಶಂಕರ ಚಂದ್ರಕಲಾಧರ ಪಾಹಿಗರ. ಶ್ರೀಕಂಠೇಶ್ವರ ಗೌರೀಶ, ಶ್ರೀಗಂಗಾಧರ ಪರಮೇಶ, ದೀರ್ಘಜಟಾಧರ ಶಂಭೋ ಶಂಕರ ಚಂದ್ರಕಲಾಧರ ಪಾಹಿಗರ. ಅಂಗಿಕೆಯ ಹೋಗಿಸುವ ಕೆಂಜಡೆಯ ಶಿವನೇ ಪ್ರಣಾಮ. ಗೌರೀಶನೆಂದಾಗ ಅಂಗಿಕೆಯ ಹೋಗಿಸುವ ಕೆಂಜಡೆಯ ಶಿವನೇ ಪ್ರಣಾಮ. ನಂಬಿದ ಭಕ್ತರ ಹಂಬಲ ತೀರಿಸುವ ಶಂಭೋಗರ ಬಿಲ್ವದಾಮ. ನಂಬಿದ ಭಕ್ತರ ಹಂಬಲ ತೀರಿಸುವ ಶಂಭೋ ಹೋಗಿಸುವ ಕೆಂಜಡೆಯ ಶಿವನೇ ಪ್ರಣಾಮ. ಶಿವರಾತ್ರಿಯಲ್ಲಿ ಯಾಮ ಪೂಜೆ ನಿನಗೆ ನಡೆಯುವ ವೈಭವ ನಾನು ಕಂಡೇ. ಶಿವರಾತ್ರಿಯಲ್ಲಿ ಯಾಮ ಪೂಜೆ ನಿನಗೆ ನಡೆಯುವ ವೈಭವ ನಾನು ಕಂಡೇ. ಕಾರ್ತಿಕದಲ್ಲಿ ತಿನ್ನಾಲಯ ಬೆಳಗುವ ಲಕ್ಷ ದೀಪಗಳನ್ನು ಕಂಡೇ. ಮೈ ಮರೆತು ಮೈಯೆಲ್ಲ ರೋಮಾಂಚಗೊಂಡೇ. ಭುಜನ ಸಂತೋಷ ಕಲಗುವ ಪರಮೇಶ ಹರ ಹರ ಎಂದು ಕೈ ಮುಗಿದೆ. ಭುಜನ ಸಂತೋಷ ಕಲಗುವ ಪರಮೇಶ ಹರ ಹರ ಎಂದು ಕೈ ಮುಗಿದೆ. ನಿನ ಜಾನದಲ್ಲಿ ತೇರಿಗೋದೆ ಗೌರೀಶನೆಂದಾಗ ಅಂಜಿಕೆಯ ಭೋಗಿಸುವ ಕೆಂಜಡೆಯ ಶಿವನೇ ಪ್ರಣಾಮ ಪ್ರಣಾಮ. ಮುಂಜಾನೆ ಚಳಿಯಲ್ಲಿ ನಡು ನಡುಗುತ್ತ ಗಂಗೆಯಲ್ಲಿ ನಾಮಿಂದು ಬಂದೇ. ಮುಂಜಾನೆ ಚಳಿಯಲ್ಲಿ ನಡು ನಡುಗುತ್ತ ಗಂಗೆಯಲ್ಲಿ ನಾಮಿಂದು ಬಂದೇ. ಮಡಿಯುಟ್ಟು ದೇಗುಲಕ್ಕೆ ಉರುಳಿನ ಸೇವೆ ನಾ ಮಾಡಿ ಬಂದಿರುವೆ ತಂದೆ. ಮಡಿಯುಟ್ಟು ದೇಗುಲಕ್ಕೆ ಉರುಳಿನ ಸೇವೆ ನಾ ಮಾಡಿ ಬಂದಿರುವೆ ತಂದೆ. ಮುಗಿದು ನಾನು ನಿಂತಿರುವೆ ಮುಂದೆ ಕಾಪಾಡುವ ನನ್ನ ತಂದೆ. ಕೈ ಮುಗಿದು ನಾನು ನಿಂತಿರುವೆ ಮುಂದೆ ಕಾಪಾಡುವ ನನ್ನ ತಂದೆ. ಬದುಕಿನ ಹಾದಿ ಸುಗಮವ ಮಾಡು ದರ್ಶನದ ಭಾಗ್ಯ ನೀನು. ಬದುಕಿನ ಹಾದಿ ಸುಗಮವ ಮಾಡು ದರ್ಶನದ ಭಾಗ್ಯ ನೀನು. ಪರಮೇಶ ಕಣ್ತೆರೆದು ನೋಡು ಗೌರೀಶನೆಂದಾಗ ಅಂಜಿಕೆಯ ಹೋಗಿಸುವ ಕೆಂಜಡೆಯ ಶಿವನೇ ಪ್ರಣಾಮ. ನಂಬಿದ ಭಕ್ತರ ಅಂಬಲ ತೀರಿಸುವ ಶಂಭೋಗರ ಬಿಲ್ವದಾಮ. ಗೌರೀಶನೆಂದಾಗ ಅಂಜಿಕೆಯ ಹೋಗಿಸುವ ಕೆಂಜಡೆಯ ಶಿವನೇ ಪ್ರಣಾಮ ಪ್ರಣಾಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಓಂ ಮಾನೋ ಮಹಾಂತ ಮತಮಾನೋ ಅರ್ಭಕಂ ಮಾನ ಉಕ್ಷಂತ ಮತಮಾನ ಉಕ್ಷಿತಂ ಮಾನೋ ವಧೇ ಪಿತರಂ ಮೋತ ಮಾತರಂ ಪ್ರಿಯಾಮಾನ ಸ್ತನುವೋ ರುದ್ರರೀರಿಷಾಂ. ಓಂ ಮಾನಸ್ತೋಕೇತನ ಯೇ ಮಾನ ಆಯುಷಿ ಮಾನೋ ಘೋಷ ಮಾನೋ
ಅಶ್ವೇಶ್ವರಿ ರಿಷಾಂ ವೀರಾನಮಾನೋ ರುದ್ರಭಾಮಿತೋ ವಧೀರ್ ಹವಿಷ್ಮಂತೋ ನಮಸಾ ವಿಧೇಮತೆ ಶ್ರೀ ಪರಮೇಶ್ವರಾಯ ನಮಃ. ಆತ್ಮೀಯರೇ, ನಾವು ಇವತ್ತಿನ ದಿವಸ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿದ್ದೇವೆ. ಸೋಮೇಶ್ವರನ ಸನ್ನಿಧಾನ, ತುಂಬ ವಿಶೇಷವಾಗಿರತಕ್ಕಂತಹ ಪುರಾತನವಾದಂತಹ ಸೋಮೇಶ್ವರ ದೇವಸ್ಥಾನ. ಬಹಳ ವಿಶೇಷತೆ ಇದೆ ಇಲ್ಲಿ, ಅದ್ಭುತವಾದಂತಹ ಶಕ್ತಿ. ಘಂಟಾ ಮಂಟಪ ಇದು, ಒಳಭಾಗದಲ್ಲಿ ಗರ್ಭಗುಡಿಯಲ್ಲಿ ಪರಮೇಶ್ವರ ನಂದಿಯ ಮೇಲೆ ಕುಳಿತುಕೊಂಡಿರತಕ್ಕಂತಹ ಒಂದು ಸನ್ನಿವೇಶ. ತಾವೆಲ್ಲರೂ ಸಾಕಷ್ಟು ಶಿವನ ದೇವಸ್ಥಾನವನ್ನು ನೋಡಿದ್ದೀರಿ, ಲಿಂಗಸ್ವರೂಪಿಯಾಗಿರತಕ್ಕಂತಹ ಶಿವನನ್ನು ಸಾಕಷ್ಟು ನೋಡಿದ್ದೀರಿ. ಆದರೆ ಇವತ್ತಿನ ದಿವಸ ತಾವು ನೋಡ್ತಾ ಇರತಕ್ಕಂತಹದ್ದು ವಿಶೇಷವಾದಂತಹ ನಂದಿಯ ಮೇಲೆ ಕುಳಿತಿರ್ತಕ್ಕಂತಹ ಪರಮೇಶ್ವರ, ಜೊತೆಯಲ್ಲಿ ಪಾರ್ವತೀ ದೇವಿ. ಸಚ್ಚಿತ್ ಶಿವ ಸುಂದರ ಗಿರಿಜಾ ಜೀವೇಶ್ವರ ಶೂಲ ಪಾಣಿ ಶಂಕರ ಡಮರುಗ ಕರೈಶ್ವರ. ಸಚ್ಚಿತ್ ಶಿವ ಸುಂದರ ಗಿರಿಜಾ ಜೀವೇಶ್ವರ ಶೂಲ ಪಾಣಿ ಶಂಕರ ಡಮರುಗ ಕರೈಶ್ವರ. ಮಕನ ಕೊಂದ ಭೀಮನನ್ನು ಹರಸಿದ ಭೀಮೇಶ್ವರ ಕೈವಾರದ ಕ್ಷೇತ್ರನಾಥ ಶಂಭೋ ಶಿವ ಶಂಕರ. ಸಚ್ಚಿತ್ ಶಿವ ಸುಂದರ ಗಿರಿಜಾ ಜೀವೇಶ್ವರ ಶೂಲ ಪಾಣಿ ಶಂಕರ ಢಮರುಗ ಕರೈಶ್ವರ. ಶೃಂಗೇರಿಯ ಧಾಮದಲ್ಲಿ ನೆಲೆಸಿ ನಿಂತ ಈಶ್ವರ ಜಯ ಜಯ ಶಿವ ಶಂಕರ ಚಂದ್ರಮೌಳೀಶ್ವರ. ಸಚ್ಚಿತ್ ಶಿವ ಸುಂದರ ಗಿರಿಜಾ ಜೀವೇಶ್ವರ ಶೂಲ ಪಾಣಿ ಶಂಕರ ಢಮರುಗ ಕರೈಶ್ವರ. ಮಾಸ ಶಿವರಾತ್ರಿಯ ಇವತ್ತಿನ ವಿಶೇಷತೆಯಲ್ಲಿ ಪರಮೇಶ್ವರನ ದರ್ಶನ ಮಾಡ್ಕೊಂಡು ಬಂದ್ವಿ. ಆ ಸ್ವಾಮಿಯು ಎಲ್ಲರಿಗೂ ಸನ್ಮಂಗಳವನ್ನ ನೀಡಲಿ ಎಂದು ಬೇಡಿಕೊಳ್ಳುತ್ತಾ ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ದಿನದ ಕುಂಡಲಿ, ಪಂಚಾಂಗ ಶ್ರವಣ, ಮುಹೂರ್ತ, ಜನ್ಮರಹಸ್ಯ ಸಂಕಲ್ಪ, ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಪರಿಹಾರ ಸಂಕಲ್ಪ, ಜೊತೆಗೆ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮನ್ನೆಲ್ಲ ಧರ್ಮದ ದಾರಿಯಲ್ಲಿ ನಡೆಸುತ್ತಿರುವ ಕರುನಾಡಿನ ಮನೆ ಮಾತಾಗಿರುವ ನಾಗಯಕ್ಷಿ ಹಾಗೂ ಗಂಧರ್ವ ಉಪಾಸಕರು, ನಡೆದಾಡುವ ಜ್ಯೋತಿಷ್ಯ ಭಂಡಾರ, ಸಂಕಲ್ಪಧಾಮ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ವಿದ್ವಾನ್ ಶ್ರೀ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನ ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಓಂ ಗಣಾನ ಅಂತ್ವ ಗಣಪತಿ ಗೋಹವಾಮಹೇ ಕವಿಂ ಕವೇನಾಮು ಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ ಓತಿಭಿಸೀದ ಸಾಧನಂ. ಓಂ ಪರಿಣೋ ರುದ್ರಸ್ಯ ಹೇತರ್ವಣಕ್ತು ಪರಿತ್ವೇಷಸ್ಯ ದುರ್ಮತಿರಘಾಯೋ ಅವಸ್ಥಿರ ಮಗವದ್ಯಸ್ತನುಷ್ವ ಮೀಡ್ವಸ್ತೋಕಾಯ ತನಯಾಯ ಮೃಣಯ ಕೈಲಾಸ ಶಿಖರೇ ರಮ್ಯೇ ಶಂಕರಸ್ಯ ಶಿವಾಲಯೇ ದೇವತಾಸ್ತತ್ರ ಮೋದಂತೆ ತನ್ವೇ ಮನ ಶಿವ ಸಂಕಲ್ಪಮಸ್ತು. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. ಗುರುಗಳೇ ನಮಸ್ಕಾರ, ನಿಮ್ಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ಕಾರಗಳು. ಜಯ ಸದ್ಗುರು, ಶಿವ ಸದ್ಗುರು, ಶ್ರೇಯೋವತಿ ಭವ. ಧನ್ಯವಾದಗಳು ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಕೈಲಾಸೇ ಅಭಯದಾನ ಶೂಲ ಸಮೃಗಂ ಕಲ್ಪದ್ರಮೂಲೇ ಸ್ಥಿತಂ ಕರ್ಪೂರ ಸ್ಫಟಿಕೇಂದು ಸುಂದರತನುಂ ಕಾತ್ಯಾಯನೀ ಸೇವಿತುಂ ಗಂಗಾ ತುಂಗ ತರಂಗ ರಂಜಿತ ಜಟಾಭಾರಂ ಕೃಪಾ ಸಾಗರಂ ಕಂಠಾಲಂಕೃತ ಶೇಷಭೂಷಣ ಮಮ ಸಂಜೀವನೀಂ ಭಾವಯೇ. ಓಂ ನಮಃ ಶಿವಾಯ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಈ ದಿನದ ಕಾರ್ಯಕ್ರಮ ಪ್ರಾರಂಭಿಸೋಣ. ಆರಂಭ ಮಾಡೋಣ. ಮಂಗಳವಾರದ ಇವತ್ತಿನ ವಿಶೇಷತೆಯಲ್ಲಿ ಗುರುಗಳೇ, ಮೊದಲಿಗೆ ದಿನದ ಕುಂಡಲಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀರಾ? ಖಗೋಳದಲ್ಲಿ ಸಂಚರಿಸುವಂತಹ ಗ್ರಹಗಳು ಮೇಷಾದಿ 12 ರಾಶಿಗಳಲ್ಲಿ ಯಾವ ರೀತಿಯಾದಂತಹ ಫಲವನ್ನು ಕೊಡ್ತಾವೆ ಹೇಳುವಂತಹದ್ದನ್ನು ನೋಡೋಣ. ಮೇಷರಾಶಿಯಲ್ಲಿ ರಾಹು ಇದ್ದಾನೆ, ವೃಷಭ ರಾಶಿಯಲ್ಲಿ ಅಂಗಾರಕ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಈ 4 ರಾಶಿಗಳು ಸಹಿತವಾಗಿ ಶೂನ್ಯವಾಗಿದೆ.
ಯಾವುದೇ ಗ್ರಹಗಳಿಲ್ಲ. ಹಾಗಂತ ಗ್ರಹ ಇಲ್ಲ ಅಂತಂದ್ರೆ ಮಿಥುನ ರಾಶಿಯವರಿಗೆಲ್ಲ ಫಲ ಇಲ್ಲ ಅಂತ ಅರ್ಥ ಅಲ್ಲ. ಫಲಗಳಿದ್ದೇ ಇರ್ತದೆ, ಆದರೆ ಯಾವುದೇ ಪಾಪಗ್ರಹಗಳಾಗಲಿ ಶುಭಗ್ರಹಗಳಾಗಲಿ ಇಲ್ಲ. ತುಲಾ ರಾಶಿಯಲ್ಲಿ ಎಂದಿನಂತೆ ಕೇತು, ಜೊತೆಯಲ್ಲಿ ಚಂದ್ರ ಸೇರಿಕೊಂಡಿದ್ದಾನೆ. ಚಂದ್ರನು ಸ್ವಾತಿ ನಕ್ಷತ್ರ ಎರಡನೇ ಪಾದದಲ್ಲಿದ್ದಾನೆ, ಅರ್ಥಾತ್ ಮಕರ ಅಂಶವನ್ನು ಪಡ್ಕೊಂಡಿದ್ದಾನೆ ಶನಿಯ ಅಂಶವನ್ನು. ವೃಶ್ಚಿಕ ರಾಶಿಯಲ್ಲಿ ರವಿ, ಬುಧ ಮತ್ತು ಶುಕ್ರರ ಯುತಿ, ಧನುಶೂನ್ಯ, ಮಕರದಲ್ಲಿ ಶನಿ, ಕುಂಭದಲ್ಲಿ ಮಾಂದಿ, ಮೀನರಾಶಿಯಲ್ಲಿ ಗುರು ಇರುವಂತಹದ್ದು ಇಂದಿನ ಗ್ರಹಸ್ಥಿತಿ. ಹೀಗಿರುವಾಗ ಫಲಾಫಲಗಳು ಯಾವ ರೀತಿಯಲ್ಲಿದೆ ಹೇಳುವಂತಹದ್ದನ್ನು ಮುಂದೆ ನೋಡೋಣ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಪಂಚಾಂಗ ಶ್ರವಣ. ಶ್ರೀ ಕಲ್ಯಾಣ ಸುಧಾಕರ ರಿಪೋಹರಂ ದುಸ್ವಪ್ನ ದೋಷಾಪಹಂ ಗಂಗಾ ಸ್ನಾನ ಫಲಪ್ರದಂ ಶುಭಕರಂ ಗೋದಾನ ಸಾಮ್ಯಂದ್ರಣಾಂ ಆಯುರ್ವರ್ಧನ ಉತ್ತಮ ಶುಭಕರಂ ವಿದ್ವನ್ ಮಹಾಭೂಷಣಂ ಶ್ರೇಯ ಪ್ರಾಪ್ತಿಕರಂ ಪ್ರಭಾತ ಸಮಯೇ ಪಂಚಾಂಗಮಕರ್ಣ್ಯತಾಂ ಪಂಚಾಂಗೋ ಪಠತೆ ನಿತ್ಯಂ ಶ್ರೋತುಮಿಚ್ಛಂತಿ ಯೇ ಧರಾಃ ಅಗ್ನಿಷ್ಠೋಮ ಫಲಂ ತೇಷಾಂ ಗಂಗಾ ಸ್ನಾನಂ ದಿನೇ ದಿನೇ ಅರ್ಕಚಂದ್ರಾಕುಜ ಸೌಮ್ಯ ಜೀವಶುಕ್ರಾಶನೈಶ್ಚರಾಃ ರಾಹುಕೇತೋ ಗ್ರಹಾಃ ಸರ್ವೇ ಪಾಂತವೋ ದುರಿತಾಪಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಸ್ವಸ್ತಿಶ್ರೀ ವಿಜಯಾಭ್ಯದಯ ನೃಪಶಾಲಿ ವಾಹನ ಗತಶಕ ವರ್ಷಾಯ್ 1944 ಶುಭಕೃನ್ನಾಮ ಸಂವತ್ಸರದ ದಕ್ಷಿಣಾಯಣ ಶರದ್ ಋತು ಕಾರ್ತಿಕ ಮಾಸದ ಕೃಷ್ಣಪಕ್ಷದ ತ್ರಯೋದಶಿ ಉಪರಿ ಚತುರ್ದಶಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಮಂಗಳವಾರವಾಗಿದೆ. ಈ ದಿವಸ ನಕ್ಷತ್ರ ಸ್ವಾತಿ ನಕ್ಷತ್ರ ಇದೆ. ಸ್ವಾತಿ ನಕ್ಷತ್ರದ ಎರಡನೇ ಪಾದದಲ್ಲಿ ಚಂದ್ರ ಇದ್ದಾನೆ ಇವತ್ತಿನ ದಿವಸ. ಅಂದಾಗ ಸ್ವಾತಿ ನಕ್ಷತ್ರದ ಎರಡನೇ ಪಾದವಾಗಿರ್ತಕ್ಕಂಥದ್ದು, ಅರ್ಥಾತ್ ಶನಿಯ ಅಂಶ ಇದೆ. ಸೌಭಾಗ್ಯನಾಮ ಯೋಗ ಇವತ್ತಿನ ದಿವಸ. ವಣಿಜಾಕರಣ ಉಪರಿ ಭದ್ರಾಕರಣ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ಇದು ಇವತ್ತಿನ ವಿಶೇಷತೆ ಆಗಿರತಕ್ಕಂಥದ್ದು. ಹೀಗಿರುವಾಗ ನಮ್ಮ ಭಾರತೀಯ ರಾಷ್ಟ್ರೀಯ ದಿನಾಂಕ ಪದ್ಧತಿಯಲ್ಲಿ ಚಾಂದ್ರಮಾನ ರೀತಿಯಲ್ಲಿ ನೋಡುವಾಗ 29 ದಿವಸ 8 ತಿಂಗಳು 5124 ವರ್ಷವಾಗಿದೆ. ಅದನ್ನೇ ನಾವು ಸೌರಮಾನದಲ್ಲಿ ನೋಡುವಾಗ 6 ದಿವಸ 8 ತಿಂಗಳು 5124 ವರ್ಷವಾಗಿರ್ತಕ್ಕಂಥದ್ದು. ಇವತ್ತಿನ ದಿನಾಂಕ 22 ತಾರೀಕು 11 ತಿಂಗಳು 2022 ಇಸ್ವಿ. ದಿನ ವಿಶೇಷತೆಯಲ್ಲಿ ಅನಧ್ಯಯನತ್ರಯ, ಚತುರ್ದಶಿ, ಅಮಾವಾಸ್ಯೆ, ಪಾಡ್ಯ, 3 ದಿವಸ ಅನಧ್ಯಯನತ್ರಯ ಇರತಕ್ಕಂಥದ್ದು. ಜೊತೆಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಮಾಸ ಶಿವರಾತ್ರಿ, ಇದರ ವಿಶೇಷತೆ ಏನಿದೆ ಹೇಳುವಂಥದ್ದನ್ನು ನೋಡೋಣ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಇವತ್ತಿನ ಮುಹೂರ್ತ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀರಾ? ಇಂದಿನ ದಿವಸ ಮಂಗಳವಾರ. ಈಗಾಗಲೇ ತ್ರಯೋದಶಿ ಕಳೆದು ಹೋಗಿದೆ. ಬೆಳಗ್ಗೆ 7 ಚತುರ್ದಶಿ ಆರಂಭವಾಗಿದೆ. ಚತುರ್ದಶಿ ರಿಕ್ತ ತಿಥಿ, ಯಾವುದೇ ಶುಭ ಕೆಲಸವನ್ನು ಮಾಡಿಕೊಳ್ಳುವ ಹಾಗಿಲ್ಲ. ರಿಕ್ತ ವರ್ಜಿಸುವುದು, ಬಿಡೋದು. ಆದ್ದರಿಂದ ಇವತ್ತೆಲ್ಲ ಮಾಡದೇ ಇರುವುದೇ ಶುಭ ಕೆಲಸವಾಗಿರ್ತಕ್ಕಂಥದ್ದು. ಇವತ್ತು ಯಾವುದೇ ಶುಭ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ, ಅಶುಭ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಧನ್ಯವಾದಗಳು ಗುರುಗಳೇ. ಜೊತೆಗೆ ಇವತ್ತು 22 ಈ ದಿನ ಯಾರೆಲ್ಲ ತಮ್ಮ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದಾರೋ ಅವರಿಗೆ ತಮ್ಮಿಂದ ಆಶೀರ್ವಚನ. 22 ಇಂದಿನ ದಿವಸ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿಕೊಳ್ಳುವವರಿಗೆಲ್ಲರಿಗೂ ಸಹಿತವಾಗಿ ನಮ್ಮ ಸ್ಟಾರ್ ಸುವರ್ಣದ ಸುವರ್ಣ ಸಂಕಲ್ಪದ ಕಡೆಯಿಂದ ವಿಶೇಷವಾದಂತಹ ಶುಭಕಾಮನೆಗಳು, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಯಾರೆಲ್ಲ ನಿಮ್ಮ ಜನ್ಮದಿನವನ್ನು ಇಂದಿನ ದಿನ ಆಚರಿಸ್ಕೊಳ್ತಾ ಇದ್ದೀರೋ ನಿಮಗೆಲ್ಲರಿಗೂ ಜನ್ಮದಿನದ ಪ್ರೀತಿಯ ಶುಭಾಶಯಗಳು. ಗುರುಗಳೇ, ದಿನ ವಿಶೇಷತೆಯಲ್ಲಿ ಇವತ್ತು ಅನಧ್ಯಯನತ್ರಯ, ಮಾಸ ಶಿವರಾತ್ರಿ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಇಂದಿನ ದಿವಸ ಅನಧ್ಯಯನತ್ರಯ ಆರಂಭ ಆಗಿಬಿಟ್ಟಿದೆ ಅಲ್ವೇ. ತ್ರಯೋದಶಿ ಪ್ರಾತಃಕಾಲದಲ್ಲಿತ್ತು. ಸೂರ್ಯ ಉದಯಾನಂತರದಲ್ಲಿ 47 ತ್ರಯೋದಶಿ, ಆನಂತರದಲ್ಲಿ ಚತುರ್ದಶಿ ಆರಂಭವಾಗಿದೆ. ಚತುರ್ದಶಿ ತಿಥಿ ಇದು ಅನಧ್ಯಯನ, ಅಮಾವಾಸ್ಯೆ ಅನಧ್ಯಯನ, ಪ್ರತಿಪದೆ ಅನಧ್ಯಯನ. ಅರ್ಥಾತ್ ಈ 3 ದಿವಸವೂ ಸಹಿತವಾಗಿ ಅಧ್ಯಯನಕ್ಕೆ ಯೋಗ್ಯವಾಗಿಲ್ಲ. ಇಲ್ಲಿ ಅಧ್ಯಯನ ಅಂದರೆ ವೇದ ಮಂತ್ರಗಳನ್ನು ಪಠಿಸುವುದಕ್ಕೆ ಯೋಗ್ಯವಾದ ದಿವಸ ಅಲ್ಲ, ಅನಧ್ಯಯನತ್ರಯವಾಗಿರತಕ್ಕಂಥದ್ದು. ಇನ್ನು ವೇದಶಾಂತಿಯನ್ನು ಮಾಡಿಕೊಳ್ಳುವವರು, ವೇದೋಪನಿಷತ್ತನ್ನು ಓದುವವರು, ವೇದವನ್ನು ಓದುವವರು, ಈ ಚತುರ್ವೇದ ಇತ್ಯಾದಿಗಳೆಲ್ಲ ಇದೆಯಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಾದಿಗಳು ಓದುವವರಿಗೆ ಅನುಕೂಲಕರವಾಗಿಲ್ಲ. ಆದ್ದರಿಂದ ವೇದಾರಂಭಕ್ಕೆ ಯೋಗ್ಯವಾದ ದಿವಸಗಳು ಅಲ್ಲ. ಇದು ಅನಧ್ಯಯನತ್ರಯ 3 ದಿವಸದವರೆಗೆ.
ಮಾಸ ಶಿವರಾತ್ರಿ ನೋಡಿ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಮಾಸ ಶಿವರಾತ್ರಿ. ಪ್ರತಿ ತಿಂಗಳಲ್ಲಿ ಒಂದು ಮಾಸ ಶಿವರಾತ್ರಿ ಬಂದೇ ಬರುತ್ತೆ ಅಲ್ವೇ, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ. ಮಾಸ ಶಿವರಾತ್ರಿ ಎಂದು ನಾವು ಶಿವನನ್ನು ಆರಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು, ಶಿವನನ್ನು ವಿಶೇಷವಾಗಿ ಪೂಜಿಸುವಂತಹ ದಿವಸ. ತಿಂಗಳಿಗೆ ಒಂದು ಸಾರಿಯಾದರೂ ಶಿವಲೋಕಕ್ಕೆ ಹೋಗಬೇಕು, ಶಿವನ ದರ್ಶನವನ್ನು ಮಾಡಬೇಕು, ಶಿವನ ಸಾಕ್ಷಾತ್ಕರಿಸ್ಕೊಳ್ಬೇಕು, ಶಿವನ ಮಂತ್ರವನ್ನು ಜಪಿಸಬೇಕು ಇತ್ಯಾದಿ ಯೋಚನೆಗಳು ಬರುವಂತಹದ್ದು ಸಹಜ. ನಾವು ದೈನಂದಿನ ಬದುಕಿನಲ್ಲಿ ಸಾಕಷ್ಟು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪನ್ನು ಮಾಡ್ತೇವೆ. ಆ ತಪ್ಪನ್ನೆಲ್ಲ ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಪರಿಹರಿಸುವವನು ಪರಮೇಶ್ವರ. ಅವನ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂದರೆ ಅವನೇನು ದಿವಸ ಸಿಗಲ್ಲ ನಮಗೆ, ತಿಂಗಳಿಗೆ ಒಂದು ಸಾರಿ ಮಾಸ ಶಿವರಾತ್ರಿ ಅಂದರೆ ಸಿಗ್ತಾನೆ ಶಿವ. ಎಲ್ಲಿ? ಕೈಲಾಸದಲ್ಲಿ. ಕೈಲಾಸಾತ್ ಈಶ ಕೋಣೆ ಸುರ ವಿಟಪಿತಟೆ ಸ್ಫಾಟಿಕೆ ಮಂಡಪೆ. ನೋಡಿ, ಶಿವ ಕೈಲಾಸಕ್ಕೆ ಹೋದರೆ ಅಲ್ಲೂ ಸಿಗೋದಿಲ್ಲ. ಕೈಲಾಸಾತ್ ಈಶ ಕೋಣೆ, ನೋಡಿ, ಕೈಲಾಸದಿಂದಲೂ ಈಶಾನ್ಯ ಭಾಗದಲ್ಲಿ ದೇವ ಮೂಲೆಯಲ್ಲಿ ಇರ್ತಾನಂತೆ ಶಿವ. ಕೈಲಾಸ ತುಂಬ ದೊಡ್ಡದಾಗಿದೆ, ಈ ವೈಕುಂಠ ಲೋಕ ಆಗಿದೆಯೋ ಹಾಗೆ ಕೈಲಾಸವು ವಿಸ್ತೀರ್ಣವಾದಂತಹ ಪ್ರದೇಶ. ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಅವರು ತ್ರಿಮೂರ್ತಿಗಳು, ಅವರ ಸ್ಥಾನ ವಿಶೇಷತೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಿದ್ದಾಗ ಈ ರಾಜಮಹಾರಾಜರ ಮನೆಯೆಲ್ಲ ನೋಡಿದ್ದೀರಿ ನೀವು, ಒಂದು ಕಿಲೋಮೀಟರ್ 2 ಕಿಲೋಮೀಟರ್ ವಿಸ್ತೀರ್ಣವಾಗಿರ್ತದೆ ಅಲ್ವೇ. ವಿಸ್ತೀರ್ಣವಾದಂತಹ ಜಾಗದ ಮಧ್ಯದಲ್ಲಿ ಒಂದು ಮನೆ, ಅಲ್ಲಿ ರಾಜಮಹಾರಾಜರು ವಾಸವಾಗುವಂತಹದ್ದು. ಅರ್ಥಾತ್ ದೂರದೃಷ್ಟಿಯಿಂದ ನೋಡಿದರೂ ಸಹಿತವಾಗಿ ನಮಗೆ ಗೇಟು ಕಾಣಿಸೋದಿಲ್ಲ, ಆ ರೀತಿಯಲ್ಲಿರುವಂಥದ್ದು. ಆದರೆ ಅಲ್ಲಿ ಶಿವಲೋಕಕ್ಕೆ ಗೇಟೇನಿಲ್ಲ, ಅಲ್ಲಿ ಯಾರು ಬೇಕಾದರೂ ಹೋಗ್ಬೋದು, ಎಲ್ಲರಿಗೂ ಅವಕಾಶ ಇರತಕ್ಕಂಥದ್ದು. ಆದ್ದರಿಂದ ಆ ಶಿವಲೋಕವೂ ಸಹಿತವಾಗಿ ವಿಸ್ತೀರ್ಣವಾಗಿದೆ ಅಂತಾಯಿತು. ಆದ್ದರಿಂದಲೇ ಕೈಲಾಸಾತ್ ಈಶ ಕೋಣೆ ಸುರ ವಿಟಪಿ ತಟೆ. ನೋಡಿ, ಸುರ ವಿಟಪಿ ತಟೆ, ದೇವತಾ ವೃಕ್ಷಗಳನ್ನು ಸಾಕಷ್ಟು ಹೇಳಿದ್ದಾರೆ ಅಲ್ವೇ. ಆ ದೇವತಾ ವೃಕ್ಷದ ಅಡಿಭಾಗದಲ್ಲಿ ಕುಳಿತುಕೊಂಡಿದ್ದಾನಂತೆ ಪರಮೇಶ್ವರ. ಯಾವುದರಲ್ಲಿ? ಬೆಳ್ಳಿಯ ಬೆಟ್ಟದಲ್ಲಿ, ಬೆಳ್ಳಿಯ ಪೀಠದಲ್ಲಿ, ರಜತಮಯವಾದಂತಹ ಪೀಠದ ಮೇಲೆ ಕೂತ್ಕೊಂಡಿದ್ದಾನಂತೆ. ಅವನನ್ನ ದರ್ಶನ ಮಾಡುವ ದಿವಸವಾಗಿರತಕ್ಕಂಥದ್ದು ಇಂದಿನ ದಿವಸ. ನೀವು ಕೈಲಾಸಕ್ಕೆ ಹೋಗಿ ದರ್ಶನ ಮಾಡಬೇಕು ಅಂತೇನಿಲ್ಲ, ಭೂಲೋಕದಿಂದ ಕೈಲಾಸಕ್ಕೆ ಹೋಗ್ಲಿಕ್ಕೂ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಆಗ ನಾವೇನು ಮಾಡಬೇಕು? ಇಲ್ಲಿಂದಲೇ ಅವನನ್ನು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು. ಚಿತಾಭಸ್ಮ ಆಲೇಪೋ ಗರಲ ಮಶನಂ ದಿಕ್ಪಟದರೋ ಜಟಾಧಾರಿ ಕಂಠೆ ಭುಜಗ ಪತಿಹಾರಿ ಪಶುಪತಿ. ಈ ರೀತಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುವುದರಿಂದ, ನೋಡಿ, ಜಟಾಧಾರಿ ಕಂಠೆ, ಜಟೆ ಎಲ್ಲ ಕಂಠದವರೆಗೆ ಇಳ್ಕೊಂಡು ಬಿಟ್ಟಿದೆ ಅಂತೆ ಕೂದಲುಗಳು. ಅವನು ಕೂದಲನ್ನೆಲ್ಲ ಬಿಟ್ಕೊಂಡು ಬಿಟ್ಟಿದ್ದಾನೆ. ಅದೆಲ್ಲ ಏನು ಅಂದರೆ ಜಡೆ ಕಟ್ಟಿ ಹೋಗ್ಬಿಟ್ಟಿದೆ. ಜಟಾಧಾರಿ ಕಂಠದವರೆಗೆ ಕಂಠೆ, ಭುಜಗಪತಿಹಾರಿ ಭುಜಗಪತಿ ಅರ್ಥಾತ್ ವಾಸುಕಿ ಹೇಳುವಂತಹ ಸರ್ಪ, ಭುಜಗಪತಿಹಾರಿ ಪಶುಪತಿ, ಪಶುಪತಿಯಾದಂತಹ ಶಿವನ ಕುತ್ತಿಗೆಯನ್ನು ವಾಸುಕಿ ಹೇಳುವಂತಹ ಸರ್ಪ ಅಲಂಕಾರಪ್ರಾಯವಾಗಿ ಸುತ್ತಕೊಂಡಿದೆಯಂತೆ. ನಾವೆಲ್ಲ ಇಲ್ಲೆಲ್ಲ ಸರ ಹಾಕ್ಕೊಳ್ತೇವೆ ನೋಡಿ, ಎಷ್ಟು ಸರ ಹಾಕ್ಕೊಳ್ಬೇಕು ಕಾಣ್ತದೆ. ಅದರಲ್ಲೂ ಹೆಂಗಸರಿಗಂತೂ ಎಷ್ಟು ಸರಗಳಿದ್ದರೂ ಸಾಕಾಗಲ್ಲ, ಗಂಡಸರಿಗೆ ಒಂದೋ ಎರಡೋ ಸರಗಳಿದ್ದರೂ ಸಾಕಾಗೋಗ್ತದೆ. ಆದರೆ ಹೆಂಗಸರಿಗೆ ಕತ್ತು ವಜ್ಜೆ ಆಗೋದೇ ಇಲ್ಲ, ಅವರಿಗೆ ಎಷ್ಟು ಹಾಕಿದರೂ ಸಹಿತವಾಗಿ ಇನ್ನೂ ಹಾಕ್ಕೊಳ್ಳೋಣ ಹೇಳುವಂತಹ ಭಾವನೆ. ಹಾಗಂತ ಪಾರ್ವತಿ ದೇವಿ ಏನು ಕಡಿಮೆ ಏನಲ್ಲ. ಆದರೆ ಶಿವನಿಗೆ ಕಂಠದಲ್ಲಿ ಮಾತ್ರ ನಮಗೆ ಕಂಗೊಳಿಸೋದು ಏನು ಅಂತಂದರೆ ಭುಜಗಪತಿ, ಭುಜಗ ಅಂದರೆ ಸರ್ಪ, ವಾಸುಕಿ ಹೇಳುವಂತಹ ಸರ್ಪ ಅಲಂಕಾರಪ್ರಾಯವಾಗಿದೆಯಂತೆ. ಆದ್ದರಿಂದ ಶಿವನನ್ನು ನಾವು ಇಲ್ಲಿಂದಲೇ ನೋಡಿ ಕೈ ಮುಗಿಯಬೇಕಾಗಿರ್ತಕ್ಕಂಥದ್ದು. ಹತ್ರ ಹೋಗಲಿಕ್ಕೂ ಆಗುತ್ತಾ? ಖಂಡಿತವಾಗಿಯೂ ಆಗಲ್ಲ. ದೇವಾನುದೇವತೆಗಳು ಬಂದರೂ ಸಹಿತವಾಗಿ ದೂರದಲ್ಲಿ ನಿಂತು ಅವನನ್ನು ಹೀಗೆ ನಮಸ್ಕಾರವನ್ನು ಮಾಡ್ತಾರೆ. ಆದ್ದರಿಂದಲೇ ಶಿವನನ್ನು ನಾವು ಆರಾಧಿಸುವಂತಹ ದಿವಸವಾಗಿರ್ತಕ್ಕಂಥದ್ದು ಶಿವಸ್ತೋತ್ರದ ಮೂಲಕವಾಗಿ. ಪಂಚಾಕ್ಷರಿ ಸ್ತೋತ್ರ ಇದೆ ಗೊತ್ತಲ್ವೇ, ಓಂ ನಮಃ ಶಿವಾಯ ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಇದು 5 ಶ್ಲೋಕಗಳಿದ್ದಾವೆ. ನಮಗೆ ಸ್ತೋತ್ರ ಎಲ್ಲ ಹೇಳಲಿಕ್ಕಾಗದೆ ಹೋದರೂ ಇದೊಂದು 5 ಶ್ಲೋಕವನ್ನು ಹೇಳಿದರೂ ಸಹಿತವಾಗಿ ಶಿವನು ಸಂಪ್ರೀತನಾಗ್ತಾನೆ. ಕಾರಣ, ಪಂಚಾಕ್ಷರಿ ಜಪವೇ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು.
ಇಂದಿನ ದಿವಸ ಮಾಸ ಶಿವರಾತ್ರಿಯ ಪ್ರಯುಕ್ತ ನೀವು ಎಷ್ಟು ಸಾಧ್ಯವೋ ಅಷ್ಟು ಪಂಚಾಕ್ಷರಿ ಜಪವನ್ನು ಮಾಡ್ಕೊಳ್ಳಿ, ಶಿವಪಂಚಾಕ್ಷರಿ ಜಪವನ್ನು ಮಾಡ್ಕೊಳ್ಳಿ. ಹಾಗಂತ ಬೇರೆ ಬೇರೆ ದೇವರಿಗೂ ಪಂಚಾಕ್ಷರಿ ಇದೆ, ಆದರೆ ಶಿವ ಪಂಚಾಕ್ಷರಿ ಇರೋದು ಒಂದೇ. ಆದ್ದರಿಂದ ಶಿವನ ಪಂಚಾಕ್ಷರಿ ಜಪವನ್ನು ಮಾಡ್ಕೊಳ್ಳಿ, ಅನುಕೂಲವಾಗ್ತದೆ, ಶುಭ ಉಂಟಾಗ್ತದೆ ಇಂದಿನ ದಿವಸ. ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಮಾಸ ಶಿವರಾತ್ರಿ, ಹಾಗಾಗಿ ಶಿವನನ್ನ ಪ್ರಾರ್ಥನೆ ಮಾಡಿ. ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಜನ್ಮ ರಹಸ್ಯ ಸಂಕಲ್ಪ, ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಪರಿಹಾರ ಸಂಕಲ್ಪ, ಜೊತೆಗೆ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಜನ್ಮ ರಹಸ್ಯ ಸಂಕಲ್ಪ. ಗುರುಗಳೇ, ಜನ್ಮ ರಹಸ್ಯ ಸಂಕಲ್ಪದಲ್ಲಿ ಇವತ್ತೇನು ತಿಳಿಸ್ಕೊಡ್ತಾ ಇದ್ದೀರಾ? ಇಂದಿನ ದಿನ ಜನ್ಮ ರಹಸ್ಯ ಸಂಕಲ್ಪದಲ್ಲಿ ರುದ್ರಾಕ್ಷಿಯ ರಹಸ್ಯವನ್ನು ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು. ಈಗಾಗಲೇ ಮೂರು ಮುಖದವರೆಗಿನ ರುದ್ರಾಕ್ಷಿಯ ದರ್ಶನವನ್ನು ಮಾಡಿಕೊಂಡಿದ್ದೀರಿ, ಅದರ ವಿಶೇಷತೆಯನ್ನು ತಿಳ್ಕೊಂಡಿದ್ದೀರಿ. ಇಂದಿನ ದಿವಸ ನಾಲ್ಕು ಮುಖ, ಚತುರ್ಮುಖಿ. ಈ ನಾಲ್ಕು ಮುಖಗಳಿಗೆ ವಿಶೇಷವಾದಂತಹ ಒಂದು ಶಕ್ತಿ ಇದೆ. ಬ್ರಹ್ಮನಿಗೆ ಎಷ್ಟು ಮುಖ ಅಂತ ಕೇಳಿದ್ರೆ ಏನು ಹೇಳ್ತೇವೆ ನಾವು? ಚತುರ್ಮುಖ ಬ್ರಹ್ಮ ಅಂತ ಹೇಳ್ತೇವೆ ಅಲ್ವೇ? ನಾಲ್ಕು ಮುಖಗಳು, ಆ ನಾಲ್ಕು ಮುಖಗಳಿಂದ ನಾಲ್ಕು ವೇದಗಳನ್ನು ಓದಿದಾನೆ ಅಂತ ನಾವು ಕೇಳ್ತೇವೆ ಅಲ್ವಾ? ನಾಲ್ಕು ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಈ ನಾಲ್ಕು ವೇದಗಳು. ಆ ನಾಲ್ಕು ವೇದಗಳಿಗೆ ಬ್ರಹ್ಮನ ನಾಲ್ಕು ತಲೆಗಳಿಗೆ ತತ್ಸಮವಾಗಿರತಕ್ಕಂಥದ್ದು ಚತುರ್ಮುಖ. ಆದ್ದರಿಂದ ನಾಲ್ಕು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ ಚತುರ್ಮುಖ ಬ್ರಹ್ಮನೂ ಸಂಪ್ರೇತನಾಗ್ತಾನೆ. ವೇದಗಳನ್ನು, ನಾಲ್ಕು ವೇದಗಳನ್ನು ಓದಿದಷ್ಟು ಪುಣ್ಯ ಲಭ್ಯವಾಗ್ತದೆ. ನೋಡಿ ಎಷ್ಟು ವಿಶೇಷತೆ ಇದೆ ಹೇಳುವಂಥದ್ದನ್ನು. ನಾಲ್ಕು ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಅಥವಾ ಮನೆಯಲ್ಲಿಟ್ಟುಕೊಳ್ಳುವುದರಿಂದ, ಜೊತೆಯಲ್ಲಿ ಇದರಿಂದ ಏನು ಪ್ರಯೋಜನ? ರುದ್ರಾಕ್ಷಿಯನ್ನು ಇಟ್ಟುಕೊಳ್ಳುವುದರಿಂದಾಗಲಿ ಧರಿಸುವುದರಿಂದಾಗಲಿ ಪಕ್ಕೆ ನೋವು ಕಡಿಮೆ ಆಗ್ತದೆ ಅಂತೆ. ಪಕ್ಕೆ ನೋವು, ಪಕ್ಕೆ ನೋವು ಅಂದರೆ ಏನು? ಈ ಭಾಗದಲ್ಲಿ ದೇಹದ ಪಕ್ಕ ಭಾಗ, ಪಕ್ಕ ಬಲಪಕ್ಕ ಮತ್ತು ಎಡಪಕ್ಕ ಅಲ್ವೇ, ಇದಕ್ಕೆ ಪಕ್ಕೆ ಅಂತ ಹೇಳ್ತಾರೆ. ಆ ಪಕ್ಕೆಯ ಭಾಗದಲ್ಲಿ ನೋವೇನಾದರೂ ಇದ್ರ ಪರಿಹಾರವಾಗ್ತದೆ. ಸ್ಲಿಪ್ ಡಿಸ್ಕ್, ಡಿಸ್ಕ್ ಏನಾದರೂ ಸ್ಲಿಪ್ ಆಗಿದ್ದಲ್ಲಿ ಅಂದರೆ ಏನು, ನಿಮ್ಮ ಜಾಯಿಂಟಲ್ಲಿ ಎಲುಬುಗಳು ಜಾರಿದ್ದಲ್ಲಿ ಆ ನೋವನ್ನು ಪರಿಹಾರ ಮಾಡುವಂತಹ ಶಕ್ತಿಯೂ ಇದೆಯಂತೆ ನಾಲ್ಕು ಮುಖದ ರುದ್ರಾಕ್ಷಿಯಲ್ಲಿ. ಬೆನ್ನು ನೋವನ್ನು ಪರಿಹಾರ ಮಾಡ್ತದೆ, ಕತ್ತು ನೋವನ್ನು ಪರಿಹಾರ ಮಾಡ್ತದೆ. ಜೊತೆಯಲ್ಲಿ ನಾಲ್ಕು ಮುಖದ ರುದ್ರಾಕ್ಷಿಯನ್ನು ನಾವು ಧರಿಸುವುದರಿಂದ ವೇದಗಳ ಅನುಗ್ರಹವಾಗ್ತದೆ, ದೈವಿಕ ಶಕ್ತಿ ಜಾಸ್ತಿ ಆಗ್ತದೆ, ವಿದ್ಯಾ ಪ್ರಾಪ್ತಿಯಾಗ್ತದೆ, ನೆನಪಿನ ಶಕ್ತಿಯನ್ನು ಜಾಸ್ತಿಯಾಗಿ ಕೊಡ್ತದೆ. ಇದೆಲ್ಲವೂ ಇರತಕ್ಕಂಥದ್ದು ನಾಲ್ಕು ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ. ನೋಡಿ ಎಷ್ಟು ವಿಶೇಷತೆ ಇದೆ ಹೇಳುವಂಥದ್ದನ್ನು ನಾವು ಕೇವಲ ಒಂದು ರುದ್ರಾಕ್ಷಿಯನ್ನೇ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಆ ರುದ್ರಾಕ್ಷಿಯ ಮಹಿಮೆ ಅಪಾರವಾಗಿರತಕ್ಕಂತಹದ್ದು. ಜೊತೆಯಲ್ಲಿ ನಮಗೆ ಆರೋಗ್ಯ ಸದಾ ಕಾಲದಲ್ಲೂ ಕೆಟ್ಟಿದೆ, ನಾವು ಆರೋಗ್ಯವಂತರಲ್ಲ, ದೌರ್ಭಾಗ್ಯವಂತರು ಅಂತ ಆದರೆ ಪ್ರತಿನಿತ್ಯವೂ ಸಹಿತವಾಗಿ ಸಾಣೆಕಲ್ಲಿನಲ್ಲಿ ಸ್ವಲ್ಪ ರುದ್ರಾಕ್ಷಿಯನ್ನು ತೇಯೋದು, ನಾಲ್ಕು ಮುಖದ ರುದ್ರಾಕ್ಷಿಯನ್ನು, ಅದರ ರಸವನ್ನು ಸ್ವಲ್ಪ ಸ್ನಾನದ ನೀರಿಗೆ ಸೇರಿಸಿ ಸ್ನಾನವನ್ನು ಮಾಡೋದು, ಸ್ವಲ್ಪ ಬಾಯಿಯಲ್ಲಿ ಬಿಟ್ಟುಕೊಳ್ಳೋದು ರಸವನ್ನು. ಅದರಿಂದಲೂ ಸಹಿತವಾಗಿ ನಮ್ಮ ಅಂತರ್ಗತವಾದಂತಹ ರೋಗಗಳು, ಬಹಿರ್ಗತವಾದಂತಹ ರೋಗಗಳು, ಅಂತಃಶುದ್ಧಿ, ಬಹಿಶುದ್ಧಿ, ಇದೆರಡನ್ನೂ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ನಾಲ್ಕು ಮುಖದ ರುದ್ರಾಕ್ಷಿಯಿಂದ, ಚತುರ್ಮುಖ ರುದ್ರಾಕ್ಷಿಯಿಂದ. ಆದ್ದರಿಂದಲೇ ಇದಕ್ಕೆ ಅಷ್ಟು ವಿಶೇಷತೆಯನ್ನು ಕೊಟ್ಟಿದ್ದಾರೆ. ವೇದವನ್ನೇ ಹೊತ್ತಿರತಕ್ಕಂತಹ, ವೇದವನ್ನು ಕೈಯಲ್ಲಿ ಸದಾಕಾಲದಲ್ಲೂ ಧರಿಸಿರತಕ್ಕಂತಹ ಬ್ರಹ್ಮನ ನಾಲ್ಕು ಮುಖಗಳ ದರ್ಶನವನ್ನು ನಾವು ಮಾಡ್ಕೊಳ್ಬೇಕು ಅಂದರೆ ಒಂದು ರುದ್ರಾಕ್ಷಿ ಸಾಕು. ಆ ರುದ್ರಾಕ್ಷಿಯನ್ನು ನಾವು ಕಂಠದಲ್ಲಿ ಧರಿಸಿಕೊಳ್ಳುವುದರಿಂದ ನಮಗೆ ಕಂಠವೇನೇ ನಿವಾರಣೆ ಆಗ್ತದೆ. ಈಗಿನ ದೊಡ್ಡ ಕಾಯಿಲೆ ಅದೇ ಅಲ್ವೇ, ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ಕಂಠ ರೋಗವೇ ಅತ್ಯಂತ ದೊಡ್ಡ ರೋಗವಾಗಿರತಕ್ಕಂಥದ್ದು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸಂತಾನ ಪ್ರತಿಬಂಧಕವಾಗಿರತಕ್ಕಂಥದ್ದೇ ಥೈರಾಯ್ಡ್, ತುಂಬ ತೊಂದರೆಯನ್ನು ಕೊಡ್ತದೆ ಅಂತ ಹೇಳ್ತಾರೆ ವೈದ್ಯರು. ಅದರಿಂದಲೇ ಸಂತಾನಕ್ಕೆ ಬಾಧಕ ಅಂತ. ಒಮ್ಮೆ ಥೈರಾಯ್ಡ್ ಇದೆ ಅಂದರೆ ನೀವು ಸಂತಾನ ಮಾಡ್ಕೊಳ್ಬೇಡಿ ಅಂತಲೂ ಹೇಳ್ತಾರೆ. ಹಾಗಿದ್ದಾಗ ನೋಡಿ, ಪ್ರಕೃತಿ ದತ್ತವಾಗಿರತಕ್ಕಂತಹ ಸಂತಾನಕ್ಕೂ ಪ್ರತಿಬಂಧಕ ರೂಪವಾಗಿರತಕ್ಕಂಥದ್ದು ಈ ಕಂಠರೋಗ. ಆ ಕಂಠರೋಗವನ್ನು ಪರಿಹಾರ ಮಾಡಿಕೊಳ್ಳಬೇಕು ಹೇಳಾದರೆ
ನಾಲ್ಕು ಮುಖದ ರುದ್ರಾಕ್ಷಿಯನ್ನು ಕಂಠದಲ್ಲಿ ಧಾರಣೆ ಮಾಡಬೇಕು. ಆಗ ಕಂಠ ರೋಗ ನಿವಾರಣೆ, ದುಃಖ ನಿವಾರಣೆ, ಸುಖಪ್ರಾಪ್ತಿ. ರುದ್ರಾಕ್ಷಿಗೆ ಅಧಿದೇವತೆ ಯಾರು? ರುದ್ರದೇವರು ಅಲ್ವೇ. ನಾಲ್ಕು ಮುಖದ ರುದ್ರಾಕ್ಷಿಗೂ ರುದ್ರದೇವರೇ. ಆದರೆ ನಾಲ್ಕು ಮುಖವನ್ನು ತೋರಿಸುವಾಗ ಬ್ರಹ್ಮದೇವರನ್ನು ತೋರಿಸ್ಬೇಕು. ಅದರ ಪ್ರಯೋಜನ ಏನು ಅಂತ ಕೇಳಿದಾಗ ನಾಲ್ಕು ವೇದಗಳನ್ನು ನಾವು ತೋರಿಸ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ವೇದಗಳೇ ದೇವತೆಗಳು, ರುದ್ರದೇವರೇ ಅಧಿದೇವತೆ, ಮಹಾದೇವರು ಯಾರು ಅಂದರೆ ಬ್ರಹ್ಮದೇವರು. ಇದು ಈ ರುದ್ರಾಕ್ಷಿಯ ವಿಶೇಷತೆ ಆಗಿರ್ತಕ್ಕಂಥದ್ದು. ಇದನ್ನು ಧರಿಸಿಕೊಳ್ಳಿ ಅಥವಾ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ ಸದಾಕಾಲದಲ್ಲೂ ಕಾಪಾಡಿಕೊಳ್ಳಿ. ಕಣ್ಣಲ್ಲೆಲ್ಲ ಬೀಸಾಕಬೇಡಿ. ಇದು ನಿಮಗೆ ರಕ್ಷಕವಾಗಿರ್ತಕ್ಕಂಥದ್ದು. ರಕ್ಷೋ ಕವಚ ಇದ್ದಾಗೆ ಮಾಡಿಕೊಳ್ಳಿ, ಶುಭವಾಗುತ್ತೆ. ಚತುರ್ಮುಖ ರುದ್ರಾಕ್ಷಿ. ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿ ಪ್ರತಿನಿತ್ಯ ನೀವು ಕೂಡ ಕಾರ್ಯಕ್ರಮ ನೋಡೋದ್ರಿಂದ ಹಲವಾರು ವಿಚಾರಗಳು ಜನ್ಮರಹಸ್ಯ ಸಂಕಲ್ಪದಲ್ಲಿ ತಿಳ್ಕೋಬಹುದು. ಈಗ ಪರಿಹಾರ ಸಂಕಲ್ಪ. ಪರಿಹಾರ ಸಂಕಲ್ಪದಲ್ಲಿ ನಮಗೆ ಒಬ್ರು ಪತ್ರ ಬರೆದಿದ್ದಾರೆ, ಬನ್ನಿ ಅವ್ರಿಗೆ ಕರೆ ಮಾಡೋಣ, ಅವ್ರ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಹಲೋ, ನಮಸ್ಕಾರ ಸರ್. ಸುವರ್ಣ ಸಂಕಲ್ಪದಿಂದ ಕರೆ ಮಾಡ್ತಾ ಇರೋದು ನಿಮ್ಗೆ. ನಮ್ ಜೊತೆ ಗುರುಗಳಿದ್ದಾರೆ, ಮಾತಾಡಿ ಸರ್. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಮ್ದು ಮೂಲತ ದಾವಣಗೆರೆ ಗುರುಜಿ. ಹಾ, ಇಲ್ಲಿ ನಮ್ ಮಗಳಿದ್ಲು ಬೆಂಗಳೂರಿಗೆ ಬಂದಿದ್ದೆ. ಬಹಳ ಪ್ರಾಬ್ಲಮ್ ಆಗ್ಬಿಡುದು ಮೇಡಮ್ ಗುರುಜಿ. ಈಗ ಸಮಸ್ಯೆ ಏನು? ಓಡಾಡಕ್ಕಾಗಲ್ಲ ಒಂದು. ಹಾ, ಈಗ ಒಂದು ವರ್ಷದಿಂದ. ಹಾ, ಆಮೇಲೆ ಉಳಿಗ್ರಾಮಿಗೂ ಬಾಗಿಲು ತೊಟ್ಟಿರ್ತೀವಿ ಗುರುಜಿ, ಡೋರು ಕಿಟಕಿ ಶಬ್ದ ಬರ್ತದೆ, ಬಡಿಯ ಶಬ್ದ ತನ್ನಿಂತಾನೆ ಬಡ್ಕೊಳ್ತದೆ. ತನ್ನಿಂತಾನೆ ಅಲ್ವಾ? ಹಾ, ಸಾಧಾರಣವಾಗಿ ನೋಡಿ, ತನ್ನಿಂದಾನೇ ಈ ಡೋರು ಕಿಟಕಿ ಇತ್ಯಾದಿಗಳೆಲ್ಲ ಬಡ್ಕೊಳ್ತದೆ ಅಂದ್ರೆ ಅದು ಎರಡು ಕಾರಣ ಇರಬಹುದು. ಒಂದು, ಗಾಳಿಯಿಂದಲೂ ಆಗುವ ಸಾಧ್ಯತೆ ಇದೆ. ಇಲ್ಲ, ಒಂದೇ ಟೈಮ್ ಅದು ಹಗಲಲ್ಲ ಆಗಲ್ಲ. ಅಲ್ಲ, ಅದನ್ನೇ ನಾ ಹೇಳ್ತಾ ಇರೋದು. ಗಾಳಿ ಎಲ್ಲಾ ಟೈಮಲ್ಲೂ ಬೀಸೋದಿಲ್ಲ. ಬೀಸಿದ ಗಾಳಿಗೆ ಕೆಲವೊಮ್ಮೆ ಆಗುವ ಸಾಧ್ಯತೆ ಇದೆ. ಬಾಗಿಲಿಗೆ ಹಾಕಿದಂತಹ ಏನು ಚಿಲಕ ಇರ್ತದೆ ಅದೆಲ್ಲ ಲೂಜಾಗಿದ್ರು ಆಗ್ತದೆ ಅಲ್ಲ, ಹಾಗೆ ಅಲ್ವಾ? ಅದು ಗೊತ್ತಾಗುತ್ತೆ ಸ್ವಾಮೀಜಿ. ಹಾ, ಅದಲ್ಲ ಅಂದ್ರೆ ನಿಮ್ಮ ಸರಿ ಗೊತ್ತಾಯ್ತು. ನಿಮ್ಮ ಹೇಳಿಕೆಯ ಪ್ರಕಾರವಾಗಿ ಏನೋ ಒಂದು ರೀತಿಯ ಅಂತ ನೆಗೆಟಿವ್ ಅಂಶ ಇದೆ ಅಂತ ಅಲ್ವಾ? ಹಾ, ಒಂದು ಸಂಖ್ಯೆ ಹೇಳಿ. 108 ಅಲ್ಲ? ಹೌದು, 108 ಒಳಗೆ ಒಂದು ಸಂಖ್ಯೆ ಹೇಳಿ. 101. 101 ನೋಡಿ, 101 ಹೇಳುವಂತ ಸಂಖ್ಯೆ. ಅದನ್ನು 9 ಭಾಗಿಸಿದಾಗ 11 ರಾಶಿ ಕಳೆದೋಯ್ತು ಅಲ್ವೇ? 9 11 99 ಆಯ್ತು. ನೀವು ಹೇಳಿದ್ದು 101 ಅಂದ್ರೆ ಮೀನರಾಶಿ ಆಯ್ತು. ಮೀನರಾಶಿಯಲ್ಲಿ ಗುರು ಇದ್ದಾನೆ, ಶನಿ ದೃಷ್ಟಿ ಇದೆ. ಶನಿ ದೃಷ್ಟಿ ಬಿದ್ದದ್ದರಿಂದ ಸ್ವಾಭಾವಿಕವಾಗಿ ಬಡ್ಕೊಳ್ಳೋದಲ್ಲ, ಸ್ವಲ್ಪ ಚೇಷ್ಟೆ ಇದೆ. ಆ ಚೇಷ್ಟಾ ಪರಿಹಾರಕ್ಕೆ ನೀವು ಸಾಧ್ಯವಾದಲ್ಲಿ ಒಂದು ಕಣ್ಣಿನ ತೆಂಗಿನಕಾಯಿಯನ್ನ ಮನೆಗೆ ಕಟ್ಟಿ. ಮುಕ್ಕಣ್ಣನ ಅನುಗ್ರಹ ಆಗಬೇಕು. 3 ಕಣ್ಣಿನ ಕಟ್ಟಿದ್ರು ತೊಂದರೆ ಇಲ್ಲ, ಆದ್ರೆ ಒಂದು ಕಣ್ಣಿನ ತೆಂಗಿನಕಾಯಿಗೆ ಬಲ ಜಾಸ್ತಿ ಅಲ್ವೇ? ಈಗ ನೋಡಿ, ಒಂದು 3 ಕಣ್ಣಿನ ತೆಂಗಿನಕಾಯಿಯನ್ನು ತಗೊಂಡ್ರು ಸಹಿತವಾಗಿ ಅದ್ರಲ್ಲಿ ಒಂದು ಕಣ್ಣು ಮಾತ್ರ ಓಪನ್ ಮಾಡ್ಲಿಕ್ಕೆ ಆಗುತ್ತೆ, ಮತ್ತೆರಡು ಕಣ್ಣು ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಹಾ, ಅದೇ ಒಂದೇ ಕಣ್ಣಿನ ತೆಂಗಿನಕಾಯಿಯನ್ನು ತಗೊಂಡ್ಬಿಟ್ರೆ ಅದನ್ನ ಇಡುವುದರಿಂದ ಅದರೊಳಗೆ ನೀರು ಇರೋದಿಲ್ಲ, ಅದು ಯಾವಾಗಲೂ ಒಣಗೋಯ್ತೋಳುವ ಪ್ರಶ್ನೆ ಇಲ್ಲ, ಬಹಳ ಕಾಲದವರೆಗೂ ಸಹಿತವಾಗಿ ರಕ್ಷಣೆಗಾಗಿ ನಿಲ್ತದೆ. ಆದ್ದರಿಂದ ಒಂದು ಕಣ್ಣಿನ ತೆಂಗಿನಕಾಯಿಯನ್ನ ತ್ರಿಯಂಬಕ ಮಂತ್ರದಿಂದ ಮಂತ್ರಿಸಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಬಾಗಿಲಿನ ಮೇಲ್ಭಾಗದಲ್ಲಿ ಕಟ್ಟಿ. ಒಳಭಾಗದಲ್ಲಿ ನಾವು ಪ್ರತಿ ಅದ್ರ ಜೊತೆಯಲ್ಲಿ ಇದನ್ನು ಕಟ್ಟಿ. ಅದನ್ನ ಅಲ್ಲ, ಅದನ್ನ ಕಟ್ಟಿದ್ರು ಪರಿಹಾರ ಆಗಿಲ್ಲ ಅಂತ ಆಯ್ತಲ್ಲ. ನಾವು ಪ್ರತಿ ವರ್ಷ ಅಲ್ಲಿಂದ ತಂದ್ಬಿಟ್ಟು ನಾವು ಕಟ್ಟಿರ್ತೀವಿ ಸ್ವಾಮೀಜಿ. ಅಲ್ಲ, ಅದೇ ಅದು ಕಟ್ಟಿದ್ರು ಪರಿಹಾರ ಆಗಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿರುವ ಶಕ್ತಿಗೆ ಆ ಶಕ್ತಿ ಸಾಲದು ಅಂತ ಆಯ್ತು. ಏನ್ ಪರಿಹಾರ ಸ್ವಾಮೀಜಿ? ಅದೇ ಹೇಳಿದ್ನಲ್ಲ, ಒಂದು ಕಣ್ಣಿನ ತೆಂಗಿನಕಾಯಿ ಗ್ರಂಥಿಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಅದನ್ನ ತಗೊಂಡು ತ್ರಿಯಂಬಕ ಮಂತ್ರದಿಂದ ಮಂತ್ರಿಸಿ ಅದರ ಪುರೋಹಿತ್ರ ಮಾಡಿ ಮಂತ್ರಿಸಿ ಅದನ್ನು ಕಟ್ಟಿ. ಆಗ ಯಾವ ತೊಂದರೆಯೂ ಆಗೋದಿಲ್ಲ, ಒಳ್ಳೇದಾಗುತ್ತೆ. ಆ ಭಯ ಪರಿಹಾರ ಆಗುತ್ತೆ, ಬಾಗಿಲುಗಳು ಭದ್ರವಾಗಿರ್ತದೆ,
ಆ ನಕಾರಾತ್ಮಕ ಶಕ್ತಿ ಎಲ್ಲ ಮನೆಯಿಂದ ಹೊರಟು ಹೋಗ್ತದೆ. ಮೈಗೆ ಆವರ್ಸ್ಕೊಂಡಂಗ ಆಗುತ್ತೆ ಸ್ವಾಮೀಜಿ. ಅಲ್ಲ ಮೈಗೆ ಆವರ್ಸ್ ಅಲ್ಲ ಮೈಗೆ ಆವರ್ಸ್ಕೊಂಡಾಗ ಆಗುತ್ತೆ ಅಂದ್ರೆ ನೀವು ಕತ್ತಿಗೆ ತೆಂಗಿನಕಾಯಿ ಕಟ್ಕೊಳ್ಲಿಕ್ಕೆ ಆಗುತ್ತಾ? ಆಗಲ್ಲ. ಅದೇ ಅದಕ್ಕೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಒಂದು ಯಂತ್ರ ಏನಾದ್ರು ಮಾಡ್ಕೊಳ್ಬೇಕು. ಮಂತ್ರ ಇದರಿಂದ ಮಂತ್ರಿಸಿದಂತಹ ಯಂತ್ರವನ್ನ ಮೃತ್ಯುಂಜಯ ಯಂತ್ರ. ಹಾ ಮೃತ್ಯುಂಜಯ ಯಂತ್ರ ಮಾಡಿ ಕತ್ತಿ ಕಟ್ಕೊಳ್ಳಿ, ಶುಭ ಆಗುತ್ತೆ, ಒಳ್ಳೇದಾಗಲಪ್ಪ. ಆಗ್ಲಿ ಆಗ್ಲಿ, ಒಳ್ಳೇದು. ಧನ್ಯವಾದಗಳು ಗುರುಗಳೇ, ಧನ್ಯವಾದಗಳು ಸರ್. ನೀವು ಕೂಡ ಪತ್ರ ಬರೆದಿದ್ದಕ್ಕೆ ಗುರುಗಳು ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ನಿಮ್ಗೇನಾದ್ರೂ ಪ್ರಶ್ನೆ ಇದ್ರೆ, ನಮ್ಮ ಗುರುಗಳನ್ನ ಏನಾದ್ರು ಕೇಳಬೇಕು ಅನ್ನೋದಾದ್ರೆ, ನಿಮ್ಮ ಸಂಪೂರ್ಣವಾದಂತ ಮಾಹಿತಿ ಜೊತೆಗೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಬರೆದು ಪತ್ರದ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಕಳಿಸ್ಕೊಡಿ. ನಾವು ಕಾರ್ಯಕ್ರಮದಲ್ಲಿ ನೇರವಾಗಿ ನಿಮಗೆ ಕರೆ ಮಾಡ್ತೀವಿ, ನಿಮ್ಮ ಪ್ರಶ್ನೆಗೆ ನಮ್ಮ ಗುರುಗಳು ಸೂಕ್ತವಾದಂತಹ ಪರಿಹಾರ ನೀಡ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಜೊತೆಗೆ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಪರಿಹಾರ ಸಂಕಲ್ಪ. ಪರಿಹಾರ ಸಂಕಲ್ಪದಲ್ಲಿ ನಮಗೆ ಮತ್ತೊಬ್ರು ಪತ್ರ ಬರೆದಿದ್ದಾರೆ, ಬನ್ನಿ ಅವ್ರಿಗೆ ನೇರವಾಗಿ ಕರೆ ಮಾಡೋಣ, ಅವ್ರ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಸುಜಾತ ಮೇಡಮ್. ನಮಸ್ತೆ, ಚೆನ್ನಾಗಿದ್ದೀರಾ? ಮೇಡಮ್ ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಮಾ. ನೀವು ನಮ್ಗೆ ಪತ್ರ ಬರ್ದಿದ್ರಿ, ಆದ್ರೆ ಹೆಸರು ಬರ್ದಿಲ್ಲ. ನಮ್ ಜೊತೆಗೆ ಗುರುಗಳಿದ್ದಾರೆ, ನಿಮ್ ಪ್ರಶ್ನೆ ಏನು ಅಂತ ಕೇಳಿ ಮಾ. ಗುರುಗಳೇ, ನಿಮ್ಮ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇಷ್ಟು ಬೇಗ ಕಾಲ್ ತೆಗೆದಿದ್ದೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಮಸ್ಕಾರ ಅಮ್ಮ, ಸಮಸ್ಯೆ ಏನು? ಸ್ವಲ್ಪ ಸಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ಗುರುಗಳ, ಅದು ಸ್ವಲ್ಪ ತೀರೋದಕ್ಕೆ ಏನಾದ್ರು ಒಂದು ದಾರಿ. ಸಾಲದಲ್ಲಿ ಸಿಕ್ಕಾಕೊಂಡಿದ್ದೀರಿ ಅಂತಾನ? ಹಾ ಗುರುಗಳೇ, ನೋಡಿ, ಸಾಲ ಹೇಳುವಂತಹದ್ದೇ ಒಂದು ಶೂಲ ಇದ್ದ ಹಾಗೆ ಸದಾ ಕಾಲದಲ್ಲೂ ಚುಚ್ಚುತ್ತಾ ಇರ್ತದೆ ಅಲ್ವಾ? ಸಾಲ ತಗೊಳ್ಳುವಾಗ ನಮಗ್ ಖುಷಿ ಇರುತ್ತೆ, ಅದನ್ನ ಕೊಡ್ಲಿಕ್ಕೆ ಆಗದೆ ಹೋದಾಗ ನಮಗೂ ದುಃಖ ಆಗ್ತದೆ. ಆದ್ರೆ ಕೊಡುವ ಅವನು ಬಿಡ್ತಾನ, ಅವನು ಹಿಂಸೆ ಕೊಡ್ತಾನೆ ಇರ್ತಾನೆ, ಅದರಿಂದ ಮತ್ತೂ ಹಿಂಸೆ ಆಗುತ್ತೆ. ಸಾಲ ಪರಿಹಾರ ಮಾಡ್ಕೊಳ್ಲಿಕ್ಕೆ ವಿಶೇಷವಾಗಿ ಹೇಳಿರುವಂತಹದ್ದು ಗಾಣಗಾಪುರ. ಕೇಳಿದ್ದೀರಾ ಹೆಸರನ್ನ? ಹಾ, ಗಾಣಗಾಪುರ. ಭೀಮ ಮತ್ತು ಅಮರಜಾ ಸಂಗಮ ಗಾಣಗಾಪುರದಲ್ಲಿ ದತ್ತಾತ್ರೇಯನ ಸನ್ನಿಧಾನ. ಆ ಗುರು ದತ್ತಾತ್ರೇಯನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವುದರಿಂದ ಒಂದು 108 ಪ್ರದಕ್ಷಿಣೆ ನಮಸ್ಕಾರ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು. ಸಾಲ ಜಾಸ್ತಿ ಇದೆಯಾ? ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಹೊತ್ತು ಎಷ್ಟು ಸಾಧ್ಯವೋ ಅಷ್ಟು ಪ್ರದಕ್ಷಿಣೆ ನಮಸ್ಕಾರ ಅದನ್ನು ಮಾಡುವುದರಿಂದ ಅಥವಾ ದತ್ತ ದಂಡಕವನ್ನು ಓದುವುದರಿಂದ ಬೇಗನೆ ಸಾಲ ತೀರಿಸುವಂತಹ ದಾರಿಯನ್ನು ಮಾಡಿಕೊಡ್ತಾನೆ. ಹಾಗಂತ ಅವರು ಗುರುಗಳು ಬರೋದಿಲ್ಲ ಸಾಲ ತೀರಿಸ್ಲಿಕ್ಕೆ, ನೀವು ಸಾಲ ತೀರಿಸ್ಲಿಕ್ಕೆ ದಾರಿ ಸಿಗುತ್ತೆ. ನಿಮ್ಗೆ ಯಾರು ಹೆಲ್ಪ್ ಮಾಡ್ಬೋದು ಅಥವಾ ನಿಮ್ಮ ಬಂಧುಗಳು ಯಾರು ನಿಮಗೆ ಇರ್ಲಪ್ಪ ಸ್ವಲ್ಪ ದಿವಸ ಬಿಟ್ಟುಕೊಡು ಅಂತ ಹೇಳ್ಬೋದು, ಅಥವಾ ನೀವು ಸಾಲ ಕೊಡುವಂತಹ ವ್ಯಕ್ತಿಗಳಿಗೆ ಒಳ್ಳೆ ಕರುಣೆ ಬಂದು ನಿನಗೆ ಆದ ಕೊಡಮ್ಮ ಹೇಳ್ಕತ್ತೇಳಿ ಹೇಳ್ಬೋದು, ಏನೋ ಒಂದು ಪರಿಮಾರ್ಜನೆ ಸಿಗ್ಬೋದು. ಆದ್ರಿಂದ ಆ ರೀತಿಯಲ್ಲಿ ಮಾಡ್ಕೊಳ್ಳಿ ಸಾಧ್ಯವಾದ್ರೆ. ದತ್ತಾತ್ರೇಯನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಗುಲ್ಬರ್ಗಾದಿಂದ 40 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಹೋಗಿ ಬರೋದ್ರಿಂದ ನಿಮ್ಮ ಎಷ್ಟೋ ಸಮಸ್ಯೆಗಳ ಪರಿಹಾರ ಆಗ್ತದೆ. ಈ ಸಾಲ ಮಾತ್ರ ಅಲ್ಲ, ನಿಮ್ಮ ದಾರಿದ್ರ್ಯದ ಎಷ್ಟೋ ಸಮಸ್ಯೆಗಳೇ ಪರಿಹಾರ ಆಗೋಗ್ತದೆ. ಆದ್ದರಿಂದ ಗುರು ಅನುಗ್ರಹ ಬೇಕು, ದೈವಾನುಕೂಲ ಬೇಕು. ಆ ಧೈರ್ಯವನ್ನು ಕೊಡುವವನೇ ಗುರು ದತ್ತಾತ್ರೇಯ. ಆದ್ರಿಂದ ದತ್ತಾತ್ರೇಯನ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಒಳ್ಳೇದಾಗುತ್ತೆ, ಶುಭವಾಗ್ಲಮ್ಮ. ಧನ್ಯವಾದಗಳು ಗುರುಗಳೇ. ಅಮ್ಮ, ಗುರುಗಳು ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ, ಧೈರ್ಯವಾಗಿರಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ನಿಮ್ಗೇನಾದ್ರೂ ಸಮಸ್ಯೆ ಇದ್ರೆ, ಪ್ರಶ್ನೆ ಏನಾದ್ರೂ ಕೇಳಬೇಕು ಅನ್ನೋದಾದ್ರೆ, ನಮ್ಮ ಗುರುಗಳನ್ನ ನಿಮ್ಮ ಸಂಪೂರ್ಣವಾದಂತಹ ಮಾಹಿತಿ ಜೊತೆಗೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮಗೆ ತಿಳಿಸಿ ಪತ್ರದ ಮುಖಾಂತರ ಅಥವಾ ಇಮೇಲ್ ಮುಖಾಂತರ. ನಾವು ಕಾರ್ಯಕ್ರಮದಲ್ಲಿ ನೇರವಾಗಿ ನಿಮಗೆ ಕರೆ ಮಾಡ್ತೀವಿ, ನಿಮ್ಮ ಪ್ರಶ್ನೆಗೆ ನಮ್ಮ ಗುರುಗಳು ಸೂಕ್ತವಾದಂತಹ ಪರಿಹಾರ ನೀಡ್ತಾರೆ. ಈಗ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತಹ ಸಮಯ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸುಖಾಧಿಪತಿಯಾಗಿರತಕ್ಕಂತಹ ಚಂದ್ರ ಕೇಂದ್ರ ಸ್ಥಿತಿ 7ನೇ ಮನೆಯಲ್ಲಿದ್ದಾನೆ. ವ್ಯವಹಾರದಲ್ಲಿ ನೀವು ಚತುರರು, ಒಳ್ಳೆಯ ರೀತಿಯಾದಂತಹ ವ್ಯವಹಾರವನ್ನು ಮಾಡಲಿಕ್ಕೆ ಅನುಕೂಲಕರವಾಗಿರತಕ್ಕಂತಹ ದಿವಸ. ಸ್ವಾತಿ ನಕ್ಷತ್ರ ಇದೆ ಇವತ್ತು, ಸೌಭಾಗ್ಯನಾಮ ಯೋಗ ಇದೆ, ಚಂದ್ರನ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ನೀವು ವಿಶೇಷವಾದಂತಹ ವ್ಯವಹಾರವನ್ನು ಆರಂಭಿಸಲಿಕ್ಕೆ ಅನುಕೂಲ ಇರತಕ್ಕಂತಹದ್ದು. ತ್ರಯೋದಶಿ ಯುಕ್ತ ಚತುರ್ದಶಿ, ಚತುರ್ದಶಿ ರಿಕ್ತ,
ಅದರ ತ್ರಯೋದಶಿ ಇದ್ದದ್ದರಿಂದ ಪ್ರಾತಃ ಕಾಲದಲ್ಲೇ ನೀವು ಕೆಲಸ ಕಾರ್ಯವನ್ನು ಆರಂಭಿಸಬೇಕಾಗಿರತಕ್ಕಂಥದ್ದು. ಜೊತೆಯಲ್ಲಿ ಬೆಳೆಗಾರರಿಗೆ ಅನುಕೂಲಕರವಾದಂತಹ ದಿವಸ, ಇನ್ನೇನು ಕೈಗೆ ಬೆಳೆ ಬರುವಂತಹ ಕಾಲ, ವರ್ಷದ ನಿಮ್ಮ ದುಡಿಮೆಯ ಸಂಪತ್ತು ನಿಮಗೆ ಕೈ ಸಿಗುವಂತಹ ಕಾಲ, ಸಾಕಷ್ಟು ಅನುಕೂಲಕರವಾದಂತಹ ಕಾಲ. ಆದರೆ ನಾಗದೋಷ ಜ್ಞಾಪಕ ಇಟ್ಕೊಳ್ಳಿ, ನಾಗನಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ನಾಗದೇವರ ಪ್ರೀತಿಗಾಗಿ ಒಂದು ವಿಶೇಷವಾದಂತಹ ಪೂಜೆಯನ್ನು ಮಾಡಿಸ್ಕೊಳ್ಳಿ. ಅದರಲ್ಲೂ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಮಾಡಿಸಿಕೊಂಡ್ರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳೇ ದೂರವಾಗ್ತದೆ. ನಾಳೆಯ ದಿವಸವೇ ಅಲ್ವೇ ಸುಬ್ರಹ್ಮಣ್ಯದಲ್ಲಿ ದೀಪೋತ್ಸವ, ಅಮಾವಾಸ್ಯೆ ಇದೆ, ಮಾಡಿಕೊಳ್ಳಿ, ಶುಭವಾಗುತ್ತೆ. ಮೇಷರಾಶಿಯವರು, ಮೇಷರಾಶಿಯವರು ಇವತ್ತಿನ ದಿವಸ ಕೆಂಬಣ್ಣದ ದುಕೂಲವನ್ನು ನೀವು ಧರಿಸುವುದರಿಂದ, ಜೊತೆಯಲ್ಲಿ ನಿಮ್ಮ ಸಂಖ್ಯೆ 9 ಬಳಸಿಕೊಳ್ಳುವುದರಿಂದ ನಿಮಗೆ ಅನುಕೂಲ ಇದೆ. ಪೂರ್ವ ದಿಕ್ಕು ನಿಮಗೆ ಅನುಕೂಲಕರವಾಗಿರತಕ್ಕಂಥದ್ದು. ವೃಷಭ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲೇ ಅಂಗಾರಕ ಇದ್ದಾನೆ, ಸದಾ ಕಾಲದಲ್ಲೂ ಉಷ್ಣ, ದೇಹದ ಉಷ್ಣ ಬಾಧೆ ಕಡಿಮೆ ಆಗೋದಿಲ್ಲ, ಸಾಕಷ್ಟು ವೇದನೆ ಪಡ್ತಾ ಇರ್ತೀರಿ, ತುಟಿಗಳೆಲ್ಲ ಒಡೆದೋಯ್ತು, ಬಾಯಿಯ ಒಸಡುಗಳಲ್ಲೆಲ್ಲ ಹುಣ್ಣಾಯಿತು, ಕಣ್ಣುಗಳ ಬುಡದಲ್ಲಿ ನಿಮಗೆ ಸಾಕಷ್ಟು ತೊಂದರೆ ನವೆ ಉಂಟಾಗ್ತದೆ. ಜೊತೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೂ ಸ್ವಲ್ಪ ಧಕ್ಕೆ, ಕಾರಣ 7ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಕುಜ ನಿಮ್ಮ ರಾಶಿಯಲ್ಲಿ, ಕುಬುದ್ಧಿಯವರ ತೊಂದರೆ. ಹಾಗಂತ ನಿಮ್ಮ ರಾಶಿಯ ಅಧಿಪತಿ ಸಪ್ತಮದಲ್ಲಿದ್ದಾನೆ, ನಿಮ್ಮಿಂದ ವ್ಯವಹಾರವನ್ನು ಬಯಸ್ತಾರೆ, ಆದರೆ ನಿಮಗೆ ಅನುಕೂಲಕರವಾಗಿ ಮಾಡುವುದಿಲ್ಲ. ಆದ್ದರಿಂದ ಸ್ವಲ್ಪ ಜಾಗೃತೆಯಾಗಿರಿ, ಮುಂಗೋಪ ಇದೆ, ಹಾಗೆ ಮುಂಗೋಪವನ್ನು ಹತೋಟಿಯಲ್ಲಿಟ್ಕೊಳ್ಳಿ, ಇಲ್ಲದಿದ್ದರೆ ಆಪತ್ತಿಗೆ ಕಾರಣವಾದೀತು ವೃಷಭ ರಾಶಿಯವರಿಗೆ. ಪರಿಹಾರಕ್ಕಾಗಿ ನೀವು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆಯನ್ನೇ ಮಾಡಬೇಕು, ನಿಮ್ಮ ರಾಶಿಯಲ್ಲೇ ಕುಜ ಇದ್ದಾನೆ, ಜೊತೆಯಲ್ಲಿ ಅನ್ನಪೂರ್ಣೇಶ್ವರಿ ಆರಾಧನೆ ಅತಿ ಅವಶ್ಯಕ. ಇಂದಿನ ದಿವಸ ಶಿವರಾತ್ರಿ, ಮಾಸ ಶಿವರಾತ್ರಿ ಇದ್ದದ್ದರಿಂದ ಶಿವನ ಉಪಾಸನೆಯೂ ನಿಮಗೆ ಅಗತ್ಯವಾಗಿರತಕ್ಕಂಥದ್ದು. ಇವತ್ತಿನ ದಿವಸ ಬಿಳಿ ಬಣ್ಣದ ದುಕೂಲವನ್ನು ನೀವು ಧರಿಸುವುದರಿಂದ, ಜೊತೆಯಲ್ಲಿ ನಿಮ್ಮ ಸಂಖ್ಯೆ 6 ಬಳಸಿಕೊಳ್ಳುವುದರಿಂದ ಪೂರ್ವ ದಿಕ್ಕು ನಿಮಗಾಗಿ ಶುಭವನ್ನು ತರುತ್ತದೆ. ಮಾಡಿಕೊಳ್ಳಿ ವೃಷಭ ರಾಶಿಯವರು. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾಗಿರತಕ್ಕಂತಹ ಬುಧನು 6ನೇ ಮನೆಯಲ್ಲಿ ಶತ್ರು ರಾಶಿಯಲ್ಲಿದ್ದಾನೆ. ಬಹಳಷ್ಟು ಜನ ಶತ್ರುಗಳು, ಎಲ್ಲಿ ನೋಡಿದರೂ ಶತ್ರುಗಳು. ನಿಮಗೆ ಒಂದು ತರಕಾರಿ ತೆಗೆದುಕೊಳ್ಳಬೇಕು ಅಂದರೆ ಅಲ್ಲೂ ಶತ್ರುಗಳು, ಶತ್ರುತ್ವ. ಹೂವಿನ ವ್ಯಾಪಾರಸ್ಥರಲ್ಲಿ ಹೋದರೆ ಹೂವಿನ ಅಲ್ಲೂ ಸಹಿತವಾಗಿ ಶತ್ರುತ್ವ. ಹಾಲಿನ ವ್ಯಾಪಾರವನ್ನು ಮಾಡಬೇಕು ಅಂತ ಹೋದರೆ ಅಲ್ಲೂ ಶತ್ರುಗಳು. ಒಟ್ಟಾರೆ ನಿಮ್ಮ ಜೀವನದಲ್ಲಿ ಇಂದಿನ ದಿವಸ ಶತ್ರುಗಳ ಕಾಟ ವಿಪರೀತ. ಅದರಿಂದ ಸಾಕಷ್ಟು ಮನನೋವು, ಮನಸ್ಸಿಗೆ ನೋವು. ನಾ ಹೋದಲ್ಲೆಲ್ಲ ಇರ್ತಾರಲ್ಲ ಅನ್ನುವಂತಹ ಭಾವನೆ, ಅವರಿದ್ದಲ್ಲೆಲ್ಲ ನೀವು ಹೋಗೋದಲ್ಲ, ನೀವು ಹೋದಲ್ಲೆಲ್ಲ ಅವರು ಇರ್ತಾರೆ. ಅದರಿಂದ ನಿಮಗೆ ಒಂದು ರೀತಿಯಂತಹ ಜಿಗುಪ್ಸೆ ಉಂಟಾಗುವಂತಹ ಸಾಧ್ಯತೆ ಇವತ್ತಿನ ದಿವಸ. ಸ್ವಲ್ಪ ಕೋಪವೂ ಇರ್ತದೆ, ಯಾಕೆಂದರೆ 6ನೇ ಮನೆ ಕೋಪಸ್ಥಾನವಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ರವಿ ಬೇರೆ ಇದ್ದಾನೆ ನಿಪುಣ ಯೋಗದಲ್ಲಿ. ಬುದ್ಧಿವಂತರು ನೀವು, ನಿಮ್ಮ ಬುದ್ಧಿವಂತನಿಕೆಯನ್ನು ಮೆಚ್ಚಲೇಬೇಕು. ಆದರೆ ಶತ್ರುಗಳು ಮೆಚ್ಚುವುದಿಲ್ವೇ, ಶತ್ರುಗಳು ತೊಂದರೆಯನ್ನು ಕೊಡ್ತಾ ಇರ್ತಾರೆ. ಎಲ್ಲ ದೋಷ ಪರಿಹಾರಕ್ಕೆ ವಿಷ್ಣು ಸಹಸ್ರನಾಮವನ್ನು ಮಾಡಿಕೊಳ್ಳಿ. ಇಂದಿನ ದಿವಸ ಶಿವನ ಆರಾಧನೆಯೂ ಅವಶ್ಯಕ. ಏಕೋ ದೇವ ಕೇಶವೋ ವಾ ಶಿವೋ ವಾ, ಶಿವನು ಬೇರೆಯಲ್ಲ, ಕೇಶವ ಬೇರೆಯಲ್ಲ. ಇವತ್ತಿನ ದಿವಸ ಶಿವಾರಾಧನೆ, ಕೇಶವನ ಆರಾಧನೆ ಮಾಡಿಕೊಳ್ಳುವುದರಿಂದ ಅಥವಾ ಬಿಂದು ಮಾಧವನ ದರ್ಶನವನ್ನು ಮಾಡುವುದರಿಂದ ನಿಮಗಿರತಕ್ಕಂತಹ ದೋಷ ಪರಿಹಾರ. ಜೊತೆಯಲ್ಲಿ ನೀವು ಇವತ್ತಿನ ದಿವಸ ಗಿಳಿ ಹಸಿರು ಬಣ್ಣದ ದುಕೂಲವನ್ನು ಉಡುವುದರಿಂದ 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ, ಉತ್ತರ ದಿಕ್ಕು ನಿಮಗಾಗಿರುವುದರಿಂದ ನಿಮಗೆ ಸಾಕಷ್ಟು ಅನುಕೂಲ, ನೆಮ್ಮದಿ ಮಿಥುನ ರಾಶಿಯವರಿಗೆ. ನೋಡಿ ಕರ್ಕಾಟಕ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾಗಿರತಕ್ಕಂತಹ ಚಂದ್ರ ಪಶ್ಚಿಮದಲ್ಲಿದ್ದಾನೆ. ನಿಮ್ಮ ರಾಶಿಗೂ ಪಶ್ಚಿಮ ದಿಕ್ಕೇ ಅಲ್ವೇ, ಪಶ್ಚಿಮ ದಿಕ್ಕಿನ ವ್ಯವಹಾರ ನಿಮಗೆ ಸಾಕಷ್ಟು ಅನುಕೂಲ. ಜೊತೆಯಲ್ಲಿ ಕೇತುವಿನೊಟ್ಟಿಗೆ ಇದ್ದದ್ದರಿಂದ ಸ್ವಲ್ಪ ಆಪತ್ತಿದೆ. ಗಣಪತಿ ಉಪಾಸನೆ ಅತಿ ಅವಶ್ಯಕವಾಗಿರತಕ್ಕಂಥದ್ದು. ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ, ಯಾವುದೇ ಕೆಲಸ ಕಾರ್ಯ ಆಗೋದಿದ್ರೂ ಸಹಿತವಾಗಿ ನಿರ್ವಿಘ್ನತೆಗಾಗಿ ಗಣಪತಿ ಪ್ರಾರ್ಥನೆ. ಒಬ್ಬ ಸಂಗೀತಗಾರ ಸಂಗೀತವನ್ನು ಹಾಡಬೇಕು, ಜನರನ್ನು ರಂಜಿಸಬೇಕು ಅಂತಾದರೆ, ಅವನ ಕಂಠ ಚೆನ್ನಾಗಿ ಮೂಡಿ ಬರಬೇಕು ಅಂತಾದರೆ
ಅವನೂ ಸಹಿತವಾಗಿ ಆರಂಭದಲ್ಲಿ ಗಣಪತಿಯ ಹಾಡನ್ನೇ ಹಾಡಬೇಕಾಗಿರ್ತಕ್ಕಂಥದ್ದು. ಒಬ್ಬ ನೃತ್ಯಗಾರ ತನ್ನ ನೃತ್ಯ ಪಟುವಿನಲ್ಲಿ ಪಟುತ್ವವನ್ನು ತೋರಿಸಬೇಕು ಅಂತಾದರೂ ಸಹಿತವಾಗಿ ಗಣಪತಿಯ ಉಪಾಸನೆ ಅತೀ ಅಗತ್ಯವಾಗಿರತಕ್ಕಂಥದ್ದು. ಒಬ್ಬ ಪುರೋಹಿತ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಬೇಕು ಅಂತಾದರೆ ಅವನೂ ಸಹಿತವಾಗಿ ಗಣಪತಿಯ ಉಪಾಸನೆ ಮಾಡಬೇಕು. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಕೇತು ಇದ್ದಾನೆ ಚಂದ್ರನೊಟ್ಟಿಗೆ. ಆದ್ದರಿಂದಲೇ ನೀವು ಗಣಪತಿ ಉಪಾಸನೆ ಇಲ್ಲದೆ ಯಾವ ಕಾರ್ಯಕ್ರಮವನ್ನು ಮಾಡುವ ಹಾಗಿಲ್ಲ. ಗಣಪತಿ ಉಪಾಸನೆ ಆದಿಪೂಜ್ಯೋ ಗಣಾಧಿಪಃ, ಆದಿಯಲ್ಲಿ ಮಾಡಬೇಕಾಗಿರತಕ್ಕಂಥದ್ದು. ಸುಮುಖನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ನಮಗೆ ಸುಖಪ್ರಾಪ್ತಿ. ನಮ್ಮ ಇಂದಿನ ದಿನದ ಸುಖಪ್ರಾಪ್ತಿಗೋಸ್ಕರವಾಗಿ ಸುಮುಖ ದೇವರ ಆರಾಧನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಮಾಡಿಕೊಳ್ಳಿ. ಅದರಿಂದ ಅನುಕೂಲ ಕರ್ಕಾಟಕ ರಾಶಿಯವರು. ನಿಮ್ಮ ರಾಶಿಯ ಅಧಿಪತಿ ಚಂದ್ರ ಪಶ್ಚಿಮ ದಿಕ್ಕಿನಲ್ಲಿ ಇಂದಿನ ದಿವಸ, ಪಶ್ಚಿಮ ದಿಕ್ಕು ನಿಮಗೆ ಅನುಕೂಲ. ಹಾಲು ಬಣ್ಣದ ಬಟ್ಟೆ ನಿಮಗೆ ಅನುಕೂಲಕರವಾಗಿರತಕ್ಕಂಥದ್ದು. ನಿಮ್ಮ ಸಂಖ್ಯೆ 2, ಆದ್ದರಿಂದ 2 ಉಪಯೋಗಿಸ್ಕೊಳ್ಳಿ, ಅನುಕೂಲವಾಗುತ್ತೆ. ಕರ್ಕಾಟಕ ರಾಶಿಯವರು ಶುಭವಾಗಲಿ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಜೊತೆಗೆ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಯೋಗ ಸಂಕಲ್ಪ. ಯೋಗ ಸಂಕಲ್ಪದಲ್ಲಿ ಇಂದು ಯೋಗ ಬಿಂಬ ಸಂಸ್ಥೆಯ ಯೋಗ ಶಿಕ್ಷಕಿಯಾದ ನಯನಾರವರು ನಮಗೆ ಯೋಗ ಒಂದನ್ನ ಕಲಿಸ್ಕೊಡ್ತಾ ಇದ್ದಾರೆ, ಬನ್ನಿ ನೋಡೋಣ. ನಮಸ್ತೆ. ಇವತ್ತಿನ ಆಸನ ಎಕ್ಸ್ಟ್ರೀಮ್ಲಿ ಬೆನಿಫಿಷಿಯಲ್, ತುಂಬ 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 ಉಪಯೋಗಕರವಾದ ಆಸನ ಫಾರ್ ಆಲ್ ದ ಪಾರ್ಟ್ಸ್ ಆಫ್ ಯುವರ್ ಬಾಡಿ. ಅದಕ್ಕೆ ಅದರ ಹೆಸರು ಸರ್ವ ಅಂಗ. ಸರ್ವ ಅಂದರೆ ಎಲ್ಲ ಪಾರ್ಟ್, ಅಂಗ ಪಾರ್ಟ್. ಸೊ ವೆರಿ ಗುಡ್ ಫಾರ್ ಆಲ್ ದ ಪಾರ್ಟ್ಸ್ ಆಫ್ ಯುವರ್ ಬಾಡಿ. ವೆರಿ ಗುಡ್ ಫಾರ್ ಲೋ ಬಿ ಪಿ, ಥೈರಾಯ್ಡ್ ಗ್ಲ್ಯಾನ್ಸ್, ಮತ್ತು ವೆರಿಕೋಸ್ ವೇನ್ಸ್ಗೆ ತುಂಬಾ ಬೆನಿಫಿಷಿಯಲ್ ಆಗುತ್ತೆ, ಬಿಕಾಸ್ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆಪೋಸಿಟ್ ಡಿರೆಕ್ಷನ್. ಅಗೇನ್ ಫ್ರೀ ಫೇಷಿಯಲ್ ಫಾರ್ ಯುವರ್ ಫೇಸ್, ಸ್ಕಿನ್, ಹೇರ್, ವೆರಿ ಗುಡ್ ಫಾರ್ ಯುವರ್ ಬ್ರೈನ್. ಬ್ಲಡ್ ರಶ್ ಆಪೋಸಿಟ್ ಆಗೋದ್ರಿಂದ ಫುಡ್ ಫಾರ್ ಯುವರ್ ಬ್ರೈನ್ ಆಸ್ ವೆಲ್. ಮತ್ತು ಈ ಆಸನ ಮಾಡೋದ್ರಿಂದ ಲೋವರ್ ಬ್ಯಾಕ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂಥ ಸರ್ವಾಂಗಾಸನ, ಇದನ್ನು ಕ್ವೀನ್ ಆಫ್ ಆಸನಾಸ್ ಅಂತ ಕೂಡ ಕರೀತಾರೆ. ದ ಕ್ವೀನ್ ಆಫ್ ಆಸನಾಸ್ ಮಾಡೋದು ಹೇಗೆ ಅಂತ ನೋಡೋಣ. ದಂಡಾಸನ, ಬೆನ್ನೇರ ಇರಲಿ, ಆದಷ್ಟು ಕೊಲ್ಯಾಪ್ಸ್ ಆಗಬಾರ್ದು. ಟ್ರೈ ಟು ಕೀಪ್ ಯುವರ್ ಬ್ಯಾಕ್ ಸ್ಟ್ರೇಟ್. ಎಕ್ಸೇಲ್, ಸ್ಲೋಲಿ ಲೈ ಡೌನ್ ಆನ್ ಯುವರ್ ಬ್ಯಾಕ್, ಫೋಲ್ಡ್ ಒನ್ ಲೆಗ್, ನೆಕ್ಸ್ಟ್ ದಿ ಅದರ್. ಉಸಿರು ಹೊರಗಡೆ ಹಾಕ್ತಾ ಸ್ಲೋಲಿ ಲಿಫ್ಟ್. ಚಿನ್ ಶುಡ್ ಲಾಕ್ ಯುವರ್ ಕಾಲರ್ ಬೋನ್, ಸ್ಕ್ವೀಸ್ ಯುವರ್ ಗ್ಲೂಟ್ಸ್. ಆದಷ್ಟು ಎಲ್ಬೋ ಹತ್ರ ಬರಲಿ, ಕಾಲರ್ ಎದುರು ಚಾಚಿ. ಎಕ್ಸೇಲ್, ಉಸಿರು ಹೊರಗಡೆ ಆಗ್ತಾ ಬೆಂಡ್ ಯುವರ್ ನೀ, ವೆರಿ ಸ್ಲೋಲಿ ವೆರಿ ಸ್ಲೋಲಿ ಡ್ರಾಪ್ ಯುವರ್ ಹಿಪ್ ಡೌನ್, ರಿಲೀಸ್. ನಾ ಇದರಲ್ಲಿ ಕಾಮನ್ ಮಿಸ್ಟೇಕ್ ಏನು ಅಂದರೆ, ನಾವು ಎತ್ತುವಾಗ ವಿ ಟೆಂಡ್ ಟು ಹಂಚ ಬ್ಯಾಕ್. ಬ್ಯಾಕ್ ಹಂಚಾದಾಗ ಇಲ್ಲಿ ಈ ಬೋನ್ ಮೇಲೆ, ನಮ್ಮ ನೆಕ್ ಬೋನ್ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ ಆ್ಯಂಡ್ ಇದು ನೋವಕ್ಕೆ ಶುರುವಾಗುತ್ತೆ. ಅದನ್ನೇ ವೆನ್ ವಿ ಓಪನ್ ಅ ಶೋಲ್ಡರ್, ಇದು ಒಳಗಡೆ ಹೋಗುತ್ತೆ. ದ ಪ್ರೆಷರ್ ವಿಲ್ ಬಿ ಆನ್ ಅ ಶೋಲ್ಡರ್. ಇದು ಆ್ಯಕ್ಚುಲಿ ಶೋಲ್ಡರ್ ಸ್ಟ್ಯಾಂಡ್. ಸರ್ವಾಂಗಾಸನ ಇಸ್ ಆಲ್ಸೋ ಕಾಲ್ಡ್ ಅ ಶೋಲ್ಡರ್ ಸ್ಟ್ಯಾಂಡ್. ಸೊ ಎಲ್ಲ ವೇಟ್ ಶೋಲ್ಡರ್ ಮೇಲೆ ಹೋದಾಗ ಇಟ್ ಬಿಕಮ್ಸ್ ಈಸಿ. ನಾವು ಸಪೋಸ್ ಇಫ್ ಯು ಆರ್ ನಾಟ್ ಏಬಲ್ ಟು ಲಿಫ್ಟ್ ಯುವರ್ ಹಿಪ್ ಅಪ್, ಎಲ್ಲರಿಗೂ ಹಿಪ್ ಎತ್ತದು ಕಷ್ಟ ಆಗ್ಬೋದು ಇನ್ ಒನ್ ಗೋ. ಇಫ್ ಯು ಆರ್ ಅ ಬಿಗಿನರ್, ಯು ಕ್ಯಾನ್ ಡೂ ದ ಸೇಮ್ ಟು ದಿ ವಾಲ್. ಆದಷ್ಟು ಗೋಡೆ ಹತ್ತಿರ ಹೋಗಿ ಕಾಲೆರಡು ಗೋಡೆಗೆ ಚಾಚಿ ಉಸಿರು ಹೊರಗಡೆ ಬಿಡ್ತಾ ಲಿಫ್ಟ್ ಯುವರ್ ಹಿಪ್ ಅಪ್. ಆಮೇಲೆ ಕಾಲು ನೇರ ಮಾಡ್ಬೋದು, ಸ್ಲೋಲಿ ಒನ್ ಲೆಗ್ 10 counts, ಆಮೇಲೆ ಇನ್ನೊಂದು 10 counts, ರಿಲೀಸ್, ರಿಲ್ಯಾಕ್ಸ್ ಇನ್ ಶವಾಸನ್. ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲೈಸ್ ಆಗಲಿ, ನಾರ್ಮಲೈಸ್ ಯುವರ್ ಬ್ರೀತಿಂಗ್, ಎಂಜಾಯ್ ದ ಬ್ಲಡ್ ರಶ್. ಈ ಒಂದು ಯೋಗವನ್ನ ನಮಗೆ ಕಲಿಸ್ಕೊಟ್ಟಿದ್ದಕ್ಕೆ ನಯನಾರವರಿಗೆ ಧನ್ಯವಾದಗಳು. ಈಗ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ರಾಶಿಗಳ ರಾಶಿಫಲ ಮುಂದುವರೆಸುವಂತಹ ಸಮಯ. ಶಿವ
ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ರವಿ ಚತುರ್ಥ ರಾಶಿಯಲ್ಲಿ ಆರೋಗ್ಯ ಸ್ಥಾನದಲ್ಲಿದ್ದಾನೆ, ಆರೋಗ್ಯ ವೃದ್ಧಿ. ಬಂಧು ಸ್ಥಾನದಲ್ಲಿದ್ದಾನೆ, ಬಂಧುಗಳ ಭೇಟಿ ಇವತ್ತಿನ ದಿವಸ. ನಾಲ್ಕನೇ ಮನೆಯಲ್ಲಿರುವುದರಿಂದ, ನೀರಿನ ಸ್ಥಳದಲ್ಲಿರುವುದರಿಂದ, ನಾಲ್ಕನೇ ಮನೆಯಿಂದ ನೀರಿನ ಚಿಂತನೆ, ಆ ನೀರಿನಿಂದ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ. ಸ್ವಲ್ಪ ಜಾಗ್ರತೆಯಾಗಿರಿ. ಕೃಷಿಕರಿಗೆ ನೀರಿನ ತೊಂದರೆಯಾಗುವ ಸಾಧ್ಯತೆ, ನಿಮ್ಮ ಹೊಲಕ್ಕೆ ನೀರಿಲ್ಲದ ದಿವಸವಾಗ್ಬೋದು. ಅಥವಾ ನೀರಿನಿಂದಲೇ ಬೆಳೆಯನ್ನು ಬೆಳೆಯುವಂತಹ ನಿಮಗೆ ನೀರಿನ ಕೊರತೆ ಉಂಟಾಗುವಂತಹ ಸಾಧ್ಯತೆ ಇದೆ ಇವತ್ತಿನ ದಿವಸ. ನೀರಿನ ವ್ಯಾಪಾರವನ್ನು ಮಾಡುವವರಿಗೆ ಅನುಕೂಲದ ದಿವಸವಾಗಿರತಕ್ಕಂತಹದ್ದು. ನೋಡಿ, ಸಪ್ತಮದಲ್ಲಿ ಮಾನ್ಯ ಇತ್ತು ನೋಡ್ತಾ ಇದ್ದಾನೆ. ಏನೋ ಒಂದು ರೀತಿಯಾದಂತಹ ವೇದನೆಗಳು ಆರೋಗ್ಯದಲ್ಲಿ, ಆರೋಗ್ಯ ಸರಿಯಾಗಿಲ್ಲ. ವೈದ್ಯರ ಸಲಹೆಯನ್ನು ತಗೊಳ್ತೀರಿ, ಆದರೂ ಸಹಿತವಾಗಿ ಏನೋ ಒಂದು ರೀತಿಯಾದಂತಹ ವೇದನೆ. ಪರಿಹಾರಕ್ಕಾಗಿ ಸಾಕಷ್ಟು ದೇವರ ಮೊರೆ ಹೋಗ್ತೀರಿ, ಹರಕೆಯನ್ನು ಹೊರ್ತೀರಿ, ಆದರೂ ಸಹಿತವಾಗಿ ಪರಿಹಾರವಾಗುವುದಿಲ್ಲ. ತೊಂದರೆಯ ದಿವಸ ಇವತ್ತಿನ ದಿವಸ. ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ನಿಮ್ಮ ಸಂಖ್ಯೆ ಒಂದನ್ನು ಬಳಸಿಕೊಳ್ಳಿ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕು ನಿಮಗೆ ಆಗ್ತದೆ ಇವತ್ತಿನ ದಿವಸ, ಅನುಕೂಲಕರವಾಗಿದೆ. ಬಳಸಿಕೊಳ್ಳುವುದರಿಂದ ನೆಮ್ಮದಿ ಉಂಟಾಗ್ತದೆ ಸಿಂಹರಾಶಿಯವರಿಗೆ. ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರು ನಿತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ದೈವಾನುಕೂಲ ಚೆನ್ನಾಗಿದೆ, ವ್ಯವಹಾರವನ್ನು ಚೆನ್ನಾಗಿ ಮಾಡ್ತೀರಿ. ಪಂಚಮ ದೃಷ್ಟಿಯಿಂದ ಕುಜನ ದೃಷ್ಟಿಯೂ ಸ್ವಲ್ಪ ಮಟ್ಟಿಗೆ ಇರತಕ್ಕಂಥದ್ದು. ಕುಜನರ ಬಾಧೆ, ಕುಬುದ್ಧಿಯಿಂದ ಏನಾದರೂ ತೊಂದರೆಗಳು ಉಂಟಾಗುವ ಸಾಧ್ಯತೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಕೆಟ್ಟು ಹೋಗುವ ಸಾಧ್ಯತೆ ಇದೆ ಇಂದಿನ ದಿವಸ. ವ್ಯವಹಾರದಲ್ಲಿ ಸಾಕಷ್ಟು ಪ್ರಾವೀಣ್ಯತೆಯನ್ನು ತೋರಿಸ್ತೀರಿ. ಪುಸ್ತಕ ವ್ಯಾಪಾರಿಗಳಿಗೆ ಸಾಕಷ್ಟು ಅನುಕೂಲ, ನೆಮ್ಮದಿ. ಜ್ಞಾನ ವೃದ್ಧಿಗಾಗಿ ಕೆಲವು ಕಾದಂಬರಿ ಇತ್ಯಾದಿಗಳನ್ನು ಸಂಗ್ರಹಿಸುವಂತಹ ದಿವಸ ಅಥವಾ ಓದುವ ದಿವಸವೂ ಹೌದಾಗಿರತಕ್ಕಂಥದ್ದು. ಪರಿಹಾರಕ್ಕಾಗಿ ಗುರು ಪ್ರಾರ್ಥನೆ, ಗುರುವಂದನೆ ಅತ್ಯಗತ್ಯ. ಅದರಲ್ಲೂ ಸಹಿತವಾಗಿ ದಕ್ಷಿಣಾಮೂರ್ತಿಯ ಸೇವೆಯನ್ನು ಮಾಡುವುದರಿಂದ, ಮಾಸ ಶಿವರಾತ್ರಿ ಅಲ್ವ ಇವತ್ತು, ದಕ್ಷಿಣಾಮೂರ್ತಿಯ ಸೇವೆಯನ್ನು ಮಾಡುವುದರಿಂದ ನಿಮಗೆ ಅನುಕೂಲವಾಗ್ತದೆ. ಉತ್ತರ ದಿಕ್ಕು ಹಸಿರು ಬಟ್ಟೆ, ನಿಮ್ಮ ಸಂಖ್ಯೆ 5 ಬಳಸ್ಕೊಳ್ಳಿ, ಶುಭವಾಗುತ್ತೆ. ಕನ್ಯಾರಾಶಿಯವರು. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಕರ್ಮಾಧಿಪತಿ, ಉದ್ಯೋಗದಲ್ಲಿ ಯಶಸ್ಸು ಇವತ್ತಿನ ದಿವಸ. ಉದ್ದಿಮೆದಾರರಿಗೆಲ್ಲರಿಗೂ ಸಹಿತವಾಗಿ ಸುಖ ನೆಮ್ಮದಿ. ಕೆಲಸವನ್ನು ಮಾಡುವವರು ಸಕಾಲಕ್ಕೆ ಬರ್ತಾರೆ, ಕೆಲಸದಲ್ಲಿ ಲೋಪ ಇಲ್ಲ. ಆದರೆ ಕೆಲಸಗಾರರಿಂದ ಏನಾದರೂ ತೊಂದರೆ ಉಂಟಾಗುವ ಸಾಧ್ಯತೆ, ಸ್ವಲ್ಪ ಜಾಗ್ರತೆ ಬೇಕು ತುಲಾರಾಶಿಯವರು. ಕಾರಣ, ನಿಮ್ಮ ರಾಶಿಯಲ್ಲಿರತಕ್ಕಂತಹ ಚಂದ್ರನಿಗೆ ಶನಿ ಶತ್ರು, ಆದ್ದರಿಂದಲೇ ಈ ರೀತಿಯಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ. ದೈವಾನುಕೂಲ ಇಲ್ಲ, ಗುರುವಿನ ಬಲ ಇಲ್ಲ, ಯಾವುದೇ ಮಂಗಲ ಕಾರ್ಯಕ್ಕೆ ಆಸ್ಪದ ಇಲ್ಲ. ವಾರ ಮಂಗಳವಾರ, ಚತುರ್ದಶಿ ತಿಥಿ, ಎಲ್ಲವೂ ಸಹಿತವಾಗಿ ರಿಕ್ತವಾಗಿರತಕ್ಕಂಥದ್ದು, ದೋಷಯುಕ್ತವಾಗಿದೆ. ಸೌಭಾಗ್ಯ ಯೋಗ ಇದ್ದೇನು ಪ್ರಯೋಜನ? ಪ್ರಯೋಜನ ಇಲ್ಲದ ದಿವಸ. ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂಥದ್ದು ದುರ್ಗಾ ಆರಾಧನೆ, ಶಿವನ ಪ್ರಾರ್ಥನೆ ಅಥವಾ ಶಿವಪಾರ್ವತಿಯರ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಇಂದಿನ ದಿವಸ ಸುಖಪ್ರಾಪ್ತಿ. ನಿಮ್ಮ ಸಂಖ್ಯೆ 9, ನಿಮ್ಮ ಬಣ್ಣ ಕೆಂಪು, ದಕ್ಷಿಣ ದಿಕ್ಕು ಪಶ್ಚಿಮ ದಿಕ್ಕು ನಿಮಗೆ ಆಗಿ ಬರ್ತದೆ. ವೃಶ್ಚಿಕ ರಾಶಿಯವರಿಗೆ ಗುರು ಬಲ ಚೆನ್ನಾಗಿದೆ ಅಲ್ವೇ? ಪಂಚಮದಲ್ಲಿ ಗುರು ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಮಂಗಲ ಕಾರ್ಯವನ್ನು ಮಾಡುವವರಿಗೆ ಅತ್ಯಂತ ಅನುಕೂಲದ ಸಂದರ್ಭವಾಗಿರತಕ್ಕಂಥದ್ದು. ದೋಷ ಇದೆ, ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಸಪ್ತಮದ ಅಂಗಾರಕನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಈಗ ಪುಟ್ಟದೊಂದು ವಿರಾಮ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಮುದ್ರಾ ಸಂಕಲ್ಪ. ಮುದ್ರಾ ಸಂಕಲ್ಪದಲ್ಲಿ ಇಂದು 92.7 ಬಿಗ್ ಎಫ್ಎಂನ ಆರ್ಜೆ ಪಟ್ಪಟ್ ಪಟಾಕಿ ಶ್ರುತಿ ಅವರು ನಮಗೆ ಮುದ್ರೆ ಒಂದನ್ನ ಪರಿಚಯಿಸುತ್ತಿದ್ದಾರೆ, ಬನ್ನಿ ನೋಡೋಣ. ಪಟಾಕಿ ಶ್ರುತಿ ಸುವರ್ಣ ಸಂಕಲ್ಪದಲ್ಲಿ ಮುದ್ರಾ ಸಂಕಲ್ಪಕ್ಕೆ ಸ್ವಾಗತ. ಸೊ ಮೊದಲು ಕೂಡ ನಿಮ್ಗೆ ಹೇಳಿದ್ದೀನಿ, ವರುಣ ಮುದ್ರಾ ಮಾಡೋದ್ರಿಂದ ಸ್ಕಿನ್ ಪ್ಯೂರಿಫೈ ಆಗುತ್ತೆ ಅಂತ. ಜಲ ವಿತ್ ಅಗ್ನಿ ವರುಣ ಮುದ್ರ, ವಾಟರ್ ಬಾಡಿಯಲ್ಲಿ ಪ್ರಾಪರ್ ಆಗಿ ಫ್ಲೋ ಆಗುತ್ತೆ, ವಾಟರ್ ರಿಟೆನ್ಷನ್ ಆಗಲ್ಲ, ನೀರಿನ ಅಂಶ ಕರೆಕ್ಟ್ ಆಗಿ ಇದ್ದಾಗ ದೇಹದಲ್ಲಿ ಯ ಸ್ಕಿನ್ ವಿಲ್ ಬಿ ರೆಜ್ಯುನೇಟೆಡ್. ಇನ್ನು ನಿಮಗೆ ಬ್ರಹ್ಮ ಮುದ್ರ ಬಗ್ಗೆ ಹೇಳ್ಕೊಟ್ಟೆ,
ಕರೆಕ್ಟಾ? ಬ್ರಹ್ಮ ಮುದ್ರಾ ಇದರಿಂದ ಸಹ ನಿಮ್ಮ ಚರ್ಮದ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗತ್ತೆ. ಇವತ್ತು ನಿಮಗೆ ಕಾಕಿ ಮುದ್ರಾನ ಹೇಳ್ಕೊಡ್ತಾ ಇದ್ದೀನಿ. ಆದ್ರೆ ವಿಶೇಷತೆ ಏನಪ್ಪ ಅಂದ್ರೆ ಕೈಗಳಿಗೇನು ಕೆಲಸ ಇಲ್ಲ. ಕೈಗಳಿಗೆ ಕೆಲಸ ಇಲ್ಲದೆ ಇರುವ ಮುದ್ರಾನ ಅಂದ್ರೆ ಹೌದು, ಇಲ್ಲಿ ಕೈಗಳು ಎರಡನ್ನು ನೀವು ನಿಮ್ಮ ತೊಡೆ ಮೇಲೆ ಆರಾಮಾಗಿ ಇಟ್ಕೋಬೇಕು. ನಿಮ್ಮ ಕಣ್ಣನ್ನ ಮೂಗಿನ ತುದಿ ಹತ್ರ ಫೋಕಸ್ ಮಾಡಬೇಕು. ಹೀಗೆ ಕಾಣಿಸ್ತಾ ಇದೆಯಾ? ಯಬ್ಬ, ನನಗೆ ಮೊದಲೇ ಸ್ಕ್ವಿಂಟೈಸ್ ವಂಡರ್ಗಾನ್ ಇದೆ, ಆಮೇಲೆ ಎಲ್ಲೋ ಅಲ್ಲೇ ಅಂಟ್ಕೊಂಡ್ಬಿಟ್ರೆ ಕಷ್ಟ ನನ್ನ ಕಣ್ಣು. ಬಟ್ ನಿಮಗೆ ತೋರ್ಸೋಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಇನ್ನು ಅದ ನಂತರ ನಿಮ್ಮ ಬಾಯನ್ನ ಈ ರೀತಿಯಲ್ಲಿ ಇಟ್ಕೋಬೇಕು. ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳು ಫೋಟೋಗ್ರಾಫ್ಸ್ ಎಲ್ಲ ತಗೊಳ್ಳೋಕೆ ಸೆಲ್ಫಿ ತಗೊಳ್ಳೋಕೆ ಹಿಂಗೆ ಅಂತೆಲ್ಲ ಪೋಸ್ ಮಾಡ್ತೀವಿ ಗೊತ್ತಾ? ನನ್ನ ಸುಮಾರು ಜನರು ಹೇಳಿಸ್ತಾರೆ, ಏನಿದೆ ಪೌಟಿಂಗ್ ಎಲ್ಲ ಮಾಡ್ಕೊಂಡು ಹೇ ಹಂಗೆ ಬಾಯಿ ನಿಂತ್ಕೊಂಡ್ಬಿಡುತ್ತೆ ಅಂತ. ಬಟ್ ಡ್ಯೂನೋ, ಈ ಒಂದು ಮುದ್ರಾ ಮಾಡೋದ್ರಿಂದ ಈ ಒಂದು ಮುಖದಲ್ಲಿ ಯಾವ ಒಂದು ಸುಕ್ಕುಗಳು ಇರಲ್ಲ. ಕ್ರಾಸ್ ಫೀಟ್ ಅಂತ ಏನು ಕರಿತೀವೋ ಕಣ್ಣ ಹತ್ರ ಎಲ್ಲ ಲೈನ್ಸ್ ಎಲ್ಲ ಆಗುತ್ತಲ್ಲ ಅದೆಲ್ಲ ಆಗಲ್ಲ. ವ್ರಿಂಕಲ್ಸ್ ಕಡಿಮೆ ಆಗುತ್ತೆ. ನೀವು 80 ಆಗಿದ್ರು 18 ಥರ ಕಾಣುವ ಸಾಧ್ಯತೆ ಹೆಚ್ಚಾಗುತ್ತೆ. ಅದಕ್ಕೆ ಮಾಡಬೇಕು ಕಾಕಿ ಮುದ್ರಾ. ಸೋ ಮೂಗ್ ಮೇಲೆ ಫೋಕಸ್ ಮಾಡಿಕೊಂಡು ಈ ಥರ ಮಾಡುವಾಗ ಅಂತ ನೀವು ಗಾಳಿಯನ್ನು ತಗೊಂಡಾಗ ಇಡೀ ದೇಹದಲ್ಲಿ ಒಂದು ಚಿಲ್ಲಿಂಗ್ ಎಫೆಕ್ಟ್ ಆಗುತ್ತೆ, ಒಂದು ಶಾಂತಿಯುತ ಭಾವನೆ ಮೂಡುತ್ತೆ. ಸೊ ಈ ಮುದ್ರದಿಂದ ನೀವು ಬಹಳ ಕಾಮ್ ಆಗಿರ್ತೀರ. ಯಾವಾಗ ಬಹಳ ಕಾಮ್ ಆಗಿರ್ತೀರೋ ಆವಾಗ ನಿಮ್ಮ ಮಸಲ್ಸು ರಿಲ್ಯಾಕ್ಸ್ ಆಗುತ್ತೆ, ಸ್ನಾಯುಗಳು ರಿಲ್ಯಾಕ್ಸ್ ಆದಾಗ, ಒತ್ತಡಗಳು ಇಲ್ಲದೆ ಇರುವಾಗ ಆಟೋಮ್ಯಾಟಿಕಲಿ ನಿಮ್ಮ ದೇಹದಲ್ಲಿ ನಿಮ್ಮ ಚರ್ಮ ಗ್ಲೋ ಆಗುತ್ತೆ. ಅಷ್ಟೇ, ವೆರಿ ಸಿಂಪಲ್ ಕಾಕಿ ಮುದ್ರಾ ಮಾಡಿ ಆ್ಯಂಡ್ ಲೆಟ್ ಮೀ ನೋ ನಿಮ್ಮ ಫೇಸಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ ಅಂತ. ಓಕೆನಾ? ಈ ಒಂದು ಮುದ್ರೆಯನ್ನು ನಮಗೆ ಹೇಳ್ಕೊಟ್ಟಿದ್ದಕ್ಕೆ 92.7 ಬಿಗ್ ಎಫ್ಎಂನ ಆರ್ ಜೆ ಪಟ್ ಪಟಾಕಿ ಶ್ರುತಿಯವರಿಗೆ ಧನ್ಯವಾದಗಳು. ಈಗ ಇನ್ನುಳಿದ ರಾಶಿಗಳ ರಾಶಿಫಲವನ್ನು ತಿಳ್ಕೊಳ್ಳೋಣ. ಧನು ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಆಗಿರತಕ್ಕಂತಹ ಗುರು ಸುಖಸ್ಥಾನದಲ್ಲಿ ಸುಖ ನೆಮ್ಮದಿಯ ದಿವಸವಾಗಿರತಕ್ಕಂತಹದ್ದು. ಆರನೇ ಮನೆಯಲ್ಲಿ ಅಂಗಾರಕ ಇದ್ದಾನೆ ಅಂದರೆ ಶತ್ರುಗಳು ಜಾಸ್ತಿ, ನೀವು ಎಲ್ಲೇ ಹೋಗಿ ಅಲ್ಲಲ್ಲಿ ಶತ್ರುಗಳು ಹುಟ್ಟಿಕೊಳ್ಳುವ ಸಾಧ್ಯತೆ, ಶತ್ರುಗಳಿಂದ ಸಾಕಷ್ಟು ಬಾಧೆ ಇವತ್ತಿನ ದಿವಸ ನಿಮ್ಮ ದೇಹಕ್ಕೆ, ಅರ್ಥಾತ್ ನಿಮ್ಮ ತಲೆಗೆ, ನಿಮ್ಮ ಬೆನ್ನಿನ ಭಾಗಕ್ಕೆ ಸಾಕಷ್ಟು ತೊಂದರೆ ಉಂಟಾಗುವ ಸಾಧ್ಯತೆ ಶತ್ರುಗಳ ಕಾಟದಿಂದ. ಕೆಲವರಿಗೆ ಮಂತ್ರ ಮಾಟಾದಿಗಳ ತೊಂದರೆ, ಕೆಲವರಿಗೆ ದೈವಗಳ ಬಾಧೆ, ಕೆಲವರಿಗೆ ದೇವತಾ ಕೋಪ ಉಂಟಾಗುವ ಸಾಧ್ಯತೆ. ಜೀವೇ ಬ್ರಾಹ್ಮಣ ಶಾಪಂಚ ದೇವಾನ ಉಪಿಕೋಪನಂ. ಜೀವನದಿಂದ ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಬ್ರಾಹ್ಮಣ ಶಾಪ, ದೇವತಾ ಕೋಪ ಇತ್ಯಾದಿಗಳನ್ನು, ಅದು ನಿಮಗೆ ಇವತ್ತು ದಿವಸ ಪ್ರತಿಕೂಲವಾಗುವ ಸಾಧ್ಯತೆ. ದೋಷ ಪರಿಹಾರಕ್ಕಾಗಿ ನೀವು ಗುರುಚರಿತ್ರೆಯನ್ನು ಓದಿ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡಿಕೊಳ್ಳಿ. ಇಂದಿನ ದಿವಸ ನೀವು ವಿಶೇಷವಾಗಿ ಗುರುವಂದನೆಯನ್ನು ಸಲ್ಲಿಸುವುದರಿಂದ ನಿಮಗಿರ್ತಕ್ಕಂತಹ ಪೀಡೆ ಪಿಶಾಚಿಗಳ ಬಾಧೆ ಎಲ್ಲ ಪರಿಹಾರವಾಗ್ತದೆ, ಶುಭ ಉಂಟಾಗ್ತದೆ. ಧನುರಾಶಿಯವರಿಗೆ ನಿಮ್ಮ ಸಂಖ್ಯೆ 3, ನಿಮ್ಮ ಬಣ್ಣ ಹಳದಿ, ಉತ್ತರ ದಿಕ್ಕು ನಿಮಗೆ ಅನುಕೂಲ. ಮಕರ ರಾಶಿಯವರ ಫಲವನ್ನು ನೋಡುವಾಗ 7.5 ತೊಂದರೆಯಿಂದ ಸಾಕಷ್ಟು ಬೆಂದು ಹೋಗಿದ್ದೀರಿ, ನೊಂದಿದ್ದೀರಿ, ಕಷ್ಟವನ್ನು ಅನುಭವಿಸಿದ್ದೀರಿ, ನಷ್ಟವನ್ನು ಮಾಡಿಕೊಂಡ್ರಿ, ಇದ್ದದ್ದನ್ನೆಲ್ಲ ಕಳ್ಕೊಂಡ್ರಿ, ಸಾಕಷ್ಟು ತೊಂದರೆ ಆಯಿತು ಮಕರ ರಾಶಿಯವರಿಗೆ. ಜನ್ಮರಾಶಿಯಲ್ಲೇ ಶನಿ ಇದ್ದಾನೆ, ಇನ್ನೂ ಏನು ಬಿಟ್ಟಿಲ್ಲ. ನಿಮ್ಮ ಮುಖ ಎಲ್ಲ ಕಪ್ಪಡರಿ ಹೋಗಿದೆ, ಶನಿರಿವ ಪಶ್ಯತಿ ನರಹಾಳು ಅಂತ ಒಂದು ಶಬ್ದ ಬರ್ತದೆ. ವ್ಯಕ್ತಿಯನ್ನು ನೋಡುವಾಗಲೇ ಇವನಿಗೆ ಶನಿ ಹಿಡಿದಿದೆ ಅಂತ ಕಾಣಿಸ್ತದೆಯಂತೆ. ಆ ರೀತಿಯಾದಂತಹ ತೊಂದರೆಯನ್ನು ಕೊಡ್ತಾನೆ. ನೀವು ನೋಡಲಿಕ್ಕೊಳ್ಳೆ ಬೆಳ್ಳಗಿದ್ದೀರಿ, ಚಂದವಾಗಿದ್ದೀರಿ, ಆದರೆ ಇಂದು ನೋಡುವಾಗ ನಿಮ್ಮ ಮುಖ ಎಲ್ಲ ಕಪ್ಪಾಗಿದೆ. ಹಾಗಂತ ಬಣ್ಣ ಹಚ್ಚಿಕೊಂಡದ್ದಲ್ಲ, ಕಪ್ಪು ಬಣ್ಣದಿಂದ ಆಗಿದ್ದಲ್ಲ, ಅಂದರೆ ಅರ್ಥಾತ್ ದುಃಖದಿಂದ ಉಂಟಾದಂತಹ ಕಪ್ಪಡರುವಿಕೆ, ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ. ಕೆಲಸಗಾರದಲ್ಲೂ ಸಹಿತವಾಗಿ ವ್ಯತ್ಯಾಸ, ಪ್ರತಿನಿತ್ಯವೂ ಸಹಿತವಾಗಿ ಗಾರೆ ಕೆಲಸವೋ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ರಿ. ಕೆಲಸ ಇಲ್ಲದೇ ಇದ್ದಾಗ ನಿಮಗೇನಾಗುತ್ತೆ, ಅಯ್ಯೋ ನನ್ನನ್ನು ಕರೆಯೋರು ಇಲ್ಲೋಲ್ಲ ಹೇಳ್ಕೊ ತಿಳುವ ಭಾವನೆ, ಕರೆದಾಗ ನಿಮಗೆ ಹೋಗ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಈ ರೀತಿಯಲ್ಲಾಗಿ ಕೈಗೆ ಬಂದ ಕೆಲಸ ಇಲ್ಲದೆ ಹೋದಾಗಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಮಕರ ರಾಶಿಯವರು. ತುಂಬ ಜಾಗ್ರತೆಯಾಗಿರಿ, ಕೈ ತುಂಬ ಕೆಲಸ ಇದೆಯಾ ಸದಾಕಾಲದಲ್ಲೂ ನೆಮ್ಮದಿ, ಕೆಲಸ ಇಲ್ಲವಾ ಸದಾಕಾಲದಲ್ಲೂ ಸಹಿತವಾಗಿ
ಜಡತ್ವ ಉಂಟಾಗುವ ಸಾಧ್ಯತೆ, ದುಃಖ ಉಂಟಾಗುವ ಸಾಧ್ಯತೆ ಮಕರ ರಾಶಿಯವರಿಗೆ. ಪರಿಹಾರಕ್ಕೆ ಶಿವನ ಆರಾಧನೆ ಅತ್ಯಗತ್ಯ. ಇಂದಿನ ದಿವಸ ಮಾಸ ಶಿವರಾತ್ರಿ, ಮಂಗಳವಾರವಾದರೂ ಶಿವನ ಆರಾಧನೆ ಅವಶ್ಯ. ಮಾಸ ಶಿವರಾತ್ರಿ ಆದ್ದರಿಂದ ಶಿವೋಪಾಸನೆಯನ್ನು ಮಾಡಿಕೊಳ್ಳುವುದರಿಂದ, ಶಿವನನ್ನು ಉಪಾಸನೆ ಮಾಡುವುದರಿಂದ ಯಾವ ರೀತಿಯಲ್ಲಿ ಶಿವನಿಗೆ ಪಂಚಾಕ್ಷರಿ ಜಪ ಅಂದರೆ ಪ್ರಾಣ, ಅವನ ಪ್ರಾಣರೂಪವಾದಂತಹ ಪಂಚಾಕ್ಷರಿಯನ್ನು ನೀವು ಇವತ್ತಿನ ದಿವಸ ನಿಮ್ಮ ಪಂಚಪ್ರಾಣಕ್ಕೆ ಅನುಗುಣವಾಗಿ, ನಿಮ್ಮಲ್ಲೂ ಅಲ್ವೇ ಐದು ಪ್ರಾಣಗಳಿದ್ದಾವೆ, ಪಂಚಪ್ರಾಣಗಳು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಹೇಳುವಂಥ ಐದು ಪ್ರಾಣಗಳು, ಅದಕ್ಕೆ ಅನುಗುಣವಾಗಿ ನೀವು ಮಾಡಬೇಕಾಗಿರತಕ್ಕಂಥದ್ದು. ಅರ್ಥಾತ್ ಅದೆಲ್ಲವನ್ನು ನೀವು ಸೇರಿಸಿ ಮಾಡಿದಾಗ ಪಂಚಾಕ್ಷರಿ ಜಪವನ್ನು ಪಂಚಮುಖದ ಪರಮೇಶ್ವರನು ನಿಮಗೆ ಅನುಗ್ರಹವನ್ನು ಮಾಡ್ತಾನೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಮಕರ ರಾಶಿಯವರು, ನಿಮ್ಮ ಸಂಖ್ಯೆ 8, ನಿಮ್ಮ ಬಣ್ಣ ನೀಲ, ನೀವು ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕು ನಿಮಗೆ ಅನುಕೂಲಕರವಾಗಿರತಕ್ಕಂಥದ್ದು. ಕುಂಭರಾಶಿಯವರ ಬಲವನ್ನು ನೋಡುವಾಗ ಇಂದಿನ ದಿವಸ ಮಾಂದಿ ಉದಯವಾಗಿರತಕ್ಕಂಥದ್ದು. ನೋಡಿ, ಪ್ರೇತಾಧಿಪನ ವಾರ, ಇವ ಪ್ರೇತಾಧಿಪನ ತಿಥಿಯಾಗಿರ್ತಕ್ಕಂಥದ್ದು. ಭೂತಗಣಗಳಿಗೆ ಅಧಿಪತಿಯಾಗಿರತಕ್ಕಂಥವನೇ ಭೂತೇಶ್ವರ, ಅರ್ಥಾತ್ ಭೂತನಾಥ. ಅವನ ಆರಾಧನೆಯನ್ನು ಮಾಡುವಂತಹ ದಿವಸ ಸ್ಮಶಾನವಾಸಿ, ಸ್ಮಶಾನದಲ್ಲಿದ್ದು ಭೂತಗಣಗಳಿಂದ ಆವೃತನಾಗಿದ್ದು ಅವುಗಳ ನೃತ್ಯವನ್ನು ಸದಾಕಾಲದಲ್ಲೂ ನೋಡ್ತಾ ತಾನೂ ಸಹಿತವಾಗಿ ನೃತ್ಯವನ್ನು ಮಾಡ್ತಾ ಇರತಕ್ಕಂತಹ ಭೂತೇಶ್ವರ ಭೂತನಾಥ, ಅವನ ಆರಾಧನೆಯನ್ನು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದಿದೆ ಕುಂಭರಾಶಿಯವರು. ಕಾರಣ, ನಿಮ್ಮ ರಾಶಿಯಲ್ಲಿ ಮಾಂದ್ಯೋದಯ ಋಣಾತ್ಮಕ ಶಕ್ತಿ ಸದಾಕಾಲದಲ್ಲೂ ವಿಜೃಂಭಿಸ್ತಾ ಇರ್ತದೆ. ನಿಮ್ಮ ಮನೆಯಲ್ಲಿ ಸದಾಕಾಲದಲ್ಲೂ ತೊಂದರೆಯನ್ನು ಅನುಭವಿಸ್ತಾ ಇರ್ತೀರಿ. ಆರೋಗ್ಯಕ್ಕಾಗಿ ನಿಮ್ಮ ಹೋರಾಟ, ವ್ಯವಹಾರಕ್ಕಾಗಿ ನಿಮ್ಮ ಸರ್ವಸ್ವವನ್ನು ಧಾರೆ ಎರೀತೀರಿ. ಆದರೂ ಸಹಿತವಾಗಿ ಸೋಲುಂಟಾಗುವ ಸಾಧ್ಯತೆ. ಕಾರಣ, ಸಾಡೆ ಸಾತಿನ ತೊಂದರೆ ಮಾಂದ್ಯ ದೋಷದಿಂದ. ಪರಿಹಾರಕ್ಕಾಗಿ ನೀವು ಇವತ್ತಿನ ದಿವಸ ಶಿವನ ಆರಾಧನೆ, ನೀವು ಸಹಿತವಾಗಿ ಉತ್ತರ ದಿಕ್ಕನ್ನು ಬಳಸಿಕೊಳ್ಳುವುದರಿಂದ, ಪಶ್ಚಿಮ ದಿಕ್ಕನ್ನು ನೋಡುವುದರಿಂದ, ಪಶ್ಚಿಮ ದಿಕ್ಕಿನಲ್ಲಿ ಉತ್ತರಾಭಿಮುಖವಾಗಿ ನೋಡುವುದರಿಂದ, ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ, 8 ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ನಿಮಗೆ ಶುಭವಾಗ್ತದೆ ಕುಂಭರಾಶಿಯವರಿಗೆ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ಸರ್ವೇಶ್ವರ ಕಾರಕನು, ಸರ್ವೇಶ್ವರ ಕಾರಕನಾಗಿರತಕ್ಕಂಥವನು, ಸದಾಕಾಲದಲ್ಲೂ ನಿಮ್ಮ ಇಷ್ಟವನ್ನು ಬಯಸುವವನು. ನೀವು ಸಹಿತವಾಗಿ ಅವನಿಂದಲೇ ಇಷ್ಟವನ್ನು ಬಯಸ್ತೀರಿ. ನಮಗೆ ಗುರು ಬರಬೇಕು, ಗುರು ಬರಬೇಕು, ಗುರು ಬರುವಲ್ಲಿವರೇ ಕಾಯ್ತಾ ಇರ್ತೀರಿ. ಈಗ ಗುರು ಬಂದಿದ್ದಾನೆ ಅಂದರೆ ನಿಮ್ಮ ಆಲೋಚನೆಯೇ ದೊಡ್ಡದಾಗಿರ್ತಕ್ಕಂಥದ್ದು. ಮನೆ ಕಟ್ಟಬೇಕು, ಭೂಮಿ ಖರೀದಿಸಬೇಕು, ಮನೆ ಮಾರು ಚೆನ್ನಾಗಿ ಮಾಡ್ಕೊಳ್ಬೇಕು, ಓಡಾಟಕ್ಕೊಂದು ವಾಹನ ಇಟ್ಕೊಳ್ಬೇಕು, ಜೀವನದ ಆಧಾರವನ್ನೆಲ್ಲವನ್ನು ಸಮಗ್ರವಾಗಿ ಮಾಡ್ಕೊಳ್ಬೇಕು ಅನ್ನುವಂತಹ ಭಾವನೆ. ಯದ್ಭಾವಂ ತದ್ಭವತಿ, ಭಾವನೆ ಇದ್ದಲ್ಲಿ ಅದು ಸಾಧ್ಯವಾಗ್ತದೆ ಅಂತೆ. ಸಾಧ್ಯವನ್ನು ಮಾಡಿಕೊಡುವ ಗ್ರಹವೇ ಗುರು, ಅದರಿಂದಲೇ ಅವನಿಗೆ ಜೀವ ಅಂತ ಹೆಸರು. ಆ ಜೀವನೇ ನಿಮ್ಮ ರಾಶಿಯಲ್ಲಿ ಇದ್ದಾಗ ನಿಮ್ಮ ಜೀವನ ಸುಖಮಯವಾಗಿ ಆಗ್ತದೆ. ಯೋಚನೆ ಮಾಡಬೇಕಾದ್ದಿಲ್ಲ. ಸಾಡೆ ಸಾತ್ ಬರ್ತದೆ ಹೇಳುವಂತಹ ಹೆದರಿಕೆ ಇದೆ, ಆದರೆ ನಿಮ್ಮ ರಾಶಿಯಲ್ಲಿ ಗುರು ಇರುವಲ್ಲಿ ಅವರಿಗೆ ಭಯ ಇಲ್ಲ. ಗುರು ಜನ್ಮರಾಶಿಗೆ ಬಂದಾಗ ಕೆಲವು ತೊಂದರೆ ಕೊಡ್ತಾನೆ, ಅದು ನಿತ್ಯ ನೂತನ. ಆದರೆ ಆಕಸ್ಮಿಕವಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಪರಿಹಾರಕ್ಕೆ ನೀವು ಗುರುವಿನ ಉಪಾಸನೆಯನ್ನೇ ಮಾಡಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಮಂತ್ರಾಲಯ ದರ್ಶನ ಮಾಡಿಕೊಂಡಿದ್ದೀರಿ. ಗುರುಚರಿತ್ರೆಯನ್ನು ಓದುವುದರಿಂದ ದಾರಿದ್ರ್ಯ ನಿವಾರಣೆ. ನೋಡಿ, ಗುರುಚರಿತ್ರೆಯಲ್ಲಿ ಬರುವಂತಹ ಕಥಾಮೃತ ಎಲ್ಲವೂ ಸಹಿತವಾಗಿ ಮನುಷ್ಯನ ದಾರಿದ್ರ್ಯವನ್ನು ದೂರ ಮಾಡುವಂತಹ ಕಥೆಗಳು. ಅವುಗಳನ್ನು ನಾವು ನಿತ್ಯ ಪಾಠಕ್ಕಾಗಿ ಇಟ್ಟುಕೊಳ್ಳುವುದರಿಂದ, ಓದುವುದರಿಂದ ನಮ್ಮ ಜೀವನದಲ್ಲೂ ದಾರಿದ್ರ್ಯ ಇಲ್ಲ, ದರಿದ್ರತೆ ಇಲ್ಲ, ದಟ್ಟ ದಾರಿದ್ರ್ಯಗಳು ನಮಗೆ ಆವರಿಸುವುದಿಲ್ಲ. ಪರಿಹಾರಕ್ಕಾಗಿ ಗುರುಚರಿತ್ರೆಯನ್ನು ಓದಿ ಕೇಸರಿ ಬಣ್ಣ ಅಥವಾ ಹಳದಿ ಬಣ್ಣದ ಪೀತಾಂಬರವನ್ನು ಧರಿಸುವುದರಿಂದ, 3 ನಿಮ್ಮ ಸಂಖ್ಯೆ, ಪ್ರಾತಃಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ, 3 ಕಾಲದಲ್ಲಿ ಗುರುಚರಿತ್ರೆಯನ್ನು ಓದುವುದರಿಂದ ಅನುಕೂಲ. 3 ಸಂಖ್ಯೆ ಜೊತೆಯಲ್ಲಿ ನಿಮ್ಮ ದಿಕ್ಕು ಉತ್ತರ ಈಶಾನ್ಯ ಭಾಗವಾದ್ದರಿಂದ ದೇವಮೂಲೆಯೇ ನಿಮ್ಮ ರಾಶಿಯಾದ್ದರಿಂದ ಶುಭ ಫಲವನ್ನು ಕೊಡ್ತದೆ. ಮಾಡಿಕೊಳ್ಳಿ,
ಅನುಕೂಲವಾಗುತ್ತೆ. ಮೀನರಾಶಿಯವರು ಹನ್ನೆರಡು ರಾಶಿಯವರು ಸಹಿತವಾಗಿ ಇಂದಿನ ದಿವಸದ ಸಕಲ ಗ್ರಹ ದೋಷ ಪರಿಹಾರಕ್ಕಾಗಿ, ಸರ್ವಾರಿಷ್ಟ ನಿವಾರಣೆಗಾಗಿ, ಸಕಲ ದುಃಖ ವಿಮೋಚನೆಗಾಗಿ ಪರಮೇಶ್ವರನಿಗೆ ಶರಣು ಹೋಗಬೇಕಾಗಿರತಕ್ಕಂಥದ್ದಿದೆ. ಮಾಸ ಶಿವರಾತ್ರಿ ಪರಮೇಶ್ವರಿಗೆ ಶರಣು ಹೋಗೋಣ, ಅವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ, ನಮ್ಮೆಲ್ಲ ಕಷ್ಟವನ್ನು ತೀರಿಸಿಕೊಳ್ಳೋಣ. ಹನ್ನೆರಡು ರಾಶಿಯವರಿಗೂ ಶುಭವಾಗ್ತದೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಅಲ್ಲಿಗೆ ಎಲ್ಲ ಹನ್ನೆರಡು ರಾಶಿಗಳ ರಾಶಿಫಲ ತಿಳ್ಕೊಂಡ್ವಿ, ದೋಷಕ್ಕೇನು ಪರಿಹಾರ ಮಾಡ್ಕೋಬೇಕು ಅದನ್ನ ಕೂಡ ತಿಳ್ಕೊಂಡಿದ್ದಾಯ್ತು. ಇದರೊಂದಿಗೆ ಇವತ್ತಿನ ವಿಶೇಷತೆ ಮುಗಿಸುವಂತ ಸಮಯ ಬಂತು. ಆದ್ರೆ ನಾಳೆ ಬೆಳಗ್ಗಿನ ನಮ್ಮ ಸುವರ್ಣ ಸಂಕಲ್ಪದಲ್ಲಿ ಏನ್ ವಿಶೇಷ ಇದೆ ಬನ್ನಿ ಗುರುಗಳಿಂದ ತಿಳ್ಕೊಳ್ಳೋಣ. ನಾಳೆಯ ದಿವಸ ಛಟ್ಟಿ ಅಮಾವಾಸೆ, ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ದೀಪೋತ್ಸವ ಹಾಗಿದ್ದಾಗ ನಮ್ಮ ಸುವರ್ಣ ಸಂಕಲ್ಪ ವೇದಿಕೆಯಲ್ಲೂ ಸಹಿತವಾಗಿ ದೀಪೋತ್ಸವವನ್ನು ಮಾಡೋಣ. ದೀಪಲಕ್ಷ್ಮಿ ಪೂಜೆ ಅಮಾವಾಸ್ಯ ನಿಮಿತ್ತವಾಗಿ ಅಂಧಕಾರವನ್ನು ದೂರ ಮಾಡುವುದಕ್ಕೋಸ್ಕರವಾಗಿ ದೀಪಲಕ್ಷ್ಮಿ ಪೂಜೆಯನ್ನು ಮಾಡೋಣ ನಮ್ಮ ಸುವರ್ಣ ಸಂಕಲ್ಪ ವೇದಿಕೆಯಲ್ಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30. ಗುರುಗಳೇ, ನಿಮಗೆ ಭಕ್ತಿಪೂರ್ವಕ ವಂದನೆಗಳು. ನಮಸ್ಕಾರಗಳು. ವೀಕ್ಷಕರೇ, ಈಗಾಗಲೇ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಮತ್ತೆ ಭೇಟಿಯಾಗೋಣ ನಮ್ಮ ಸುವರ್ಣ ಸಂಕಲ್ಪದಲ್ಲಿ. ನೀವು ನಿಮ್ಮ ಮನೆಯಲ್ಲಿ ಅಂಧಕಾರ ನಿವಾರಣೆಗಾಗಿ ಕಾರ್ತೀಕ ಮಾಸದ ಅಮಾವಾಸ್ಯೆಯಾದ್ದರಿಂದ ದೀಪಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಅನಿಭವಂತು. ಎಲ್ಲರೂ ಸುಖವಾಗಿರಿ, ಎಲ್ಲರೂ ನೆಮ್ಮದಿಯಿಂದಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಶುಭಮಸ್ತು. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಓಂ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನೇ ಸೈತಂ ನಮಾಮಿ. ಓಂ ಮಾನಸ್ತೋಕೇತನ ಯೇಮಾನ ಆಯುಷಿಮಾನೋ ಗೋಷುಮಾನೋ ಅಶ್ವೇಶ್ವರೀರಿಷಃ ವೀರಾನಮಾನೋ ರುದ್ರಭಾಮಿತೋ ವಧೇರ್ಹವಿಷ್ಮಂತೋ ನಮಸಾ ವಿಧೇಮತೇ. ಸಪರಿವಾರ ಸಹಿತ ಶ್ರೀ ಸಾಂಬ ಸದಾಶಿವಾಯ ನಮಃ. ಮಹಾಮಂಗಲೈರಾಜನ ಸಮರ್ಪಯಾಮಿ, ರಕ್ಷಾಂಧಾರಯಾಮಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ ನಂಬರ್ 1, ಸುಬ್ರಹ್ಮಣ್ಯ ನಿಲಯ, 1ನೇ ಮುಖ್ಯ ರಸ್ತೆ, 5ನೇ ಅಡ್ಡರಸ್ತೆ, ಶ್ರೀಕಂಠೇಶ್ವರ ನಗರ, ನಂದಿನಿ ಲೇಔಟ್, ಬೆಂಗಳೂರು 5600096, ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.